ಹಾಯ್ ಹಲೋ, ಮತ್ತೊಮ್ಮೆ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ನಾನು ನಿಮ್ಮ ರಮೇಶ್ ಸರ್ ಸ್ನೇಹಿತರೆ. ಇವತ್ತು ನಿಮಗೋಸ್ಕರವಾಗಿ ಒಂದು ಫ್ಯಾಂಟಾಸ್ಟಿಕ್ ಪಾಠದೊಂದಿಗೆ ಬಂದಿದ್ದಾರೆ. ಕರ್ನಾಟಕ ಸ್ವಾತಂತ್ರ್ಯ ಹೋರಾಟ ಭಾಗ ಒಂದು ನಿಮಗೋಸ್ಕರ ತರ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತು ಈ ಪಾಠದಲ್ಲಿ ನೀವು ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಅನೇಕ ವಿಷಯಗಳನ್ನು ನೀವು ಇದರಲ್ಲಿ ತಿಳ್ಕೊಳ್ಬೋದು. ನಿಮಗೆ ಗೊತ್ತಿರೋ ಹಾಗೆ ಕರ್ನಾಟಕದ ಸ್ವಾತಂತ್ರ್ಯ ಹೋರಾಟ ಅಂದ್ರೆ ಬಹಳ ವಿಶೇಷವಾಗಿರ್ತಕ್ಕಂಥ, ಅದರಲ್ಲೂ ಕೂಡ ನೀವು ಮುಂಬರ್ತಕ್ಕಂಥ KPSCC ಪರೀಕ್ಷೆಗಳಿಗೆ ನೆನ್ಪಿಡ್ಕೊಳ್ಳಿ, ಕರ್ನಾಟಕ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಂತೆ ಅಂತಿರ್ತದೆ ಇಂಥ KPSCC ಎಕ್ಸಾಮ್ಸ್ಗೆ ಸಂಬಂಧಪಟ್ಟಂಥ ಅನೇಕ ವಿಷಯಗಳನ್ನು ನೀವು ಇದರಲ್ಲಿ ಕಲಿಬೋದು ಅಂತ ನನಗೆ ಅನಿಸುತ್ತೆ. ಸ್ನೇಹಿತರೆ, ಈ ಒಂದು ನಾವು ಅಧ್ಯಾಯದಲ್ಲಿ ನೀವು ನೋಡಬಹುದಾಗಿರ್ತಕ್ಕಂಥದ್ದು ಸಶಸ್ತ್ರ ಬಂಡಾಯದ ಕಾಲ ಅಂತ ಕೂಡ ನಾನು ಒಂದು ಟಾಪಿಕ್ ಅನ್ನು ಇದರಲ್ಲಿ ತಗೊಳ್ತೀನಿ. ಕರ್ನಾಟಕ ಸ್ವತಂತ್ರ ಚಳವಳಿಯಲ್ಲಿ ಇದು ಟಾಪ್ ಒನ್ ಟಾಪಿಕ್. 1769 1855 ಅವಧಿ, ಜೊತೆಗೆ ಕಾಂಗ್ರೆಸ್ ಅಹಿಂಸಾತ್ಮಕ ಹೋರಾಟದ ಬಗ್ಗೆ ತಗೊಳ್ತೀನಿ. 1885 ಹೀಗೆ ಕರ್ನಾಟಕದ ಸ್ವತಂತ್ರ ಇತಿಹಾಸವನ್ನು ಪಾರ್ಟ್ ಒನ್ ಮತ್ತೆ ಪಾರ್ಟ್ ಟೂನಲ್ಲಿ ನೀವು ಓದ್ಕೊಳ್ಬೇಕಾಗತ್ತೆ. ಬಟ್ ಇವತ್ತು ನಾನು ಸಶಸ್ತ್ರ ಬಂಡಾಯದ ಕಾಲದಲ್ಲಿ ಪಾರ್ಟ್ ಟೂ, ಇದರಲ್ಲೂ ಕೂಡ ಪಾರ್ಟ್ ಎರಡು ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ. ಪಾರ್ಟ್ ಒನ್ ವಿಡಿಯೋ, ಪಾರ್ಟ್ ಟೂ ವಿಡಿಯೋ ಅಂತೇಳಿ ಎರಡು ವಿಡಿಯೋಗಳು ಬರುತ್ತೆ ಸ್ನೇಹಿತರೆ. ಅದ್ರ ಬಗ್ಗೆ ನಿಮಗೆ ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ಮ್ಯಾಟ್ರ್ ನಿಮ್ಮ ಜೊತೆ ಹಂಚ್ಕೊಳ್ಬೇಕು. ಅದೇನೆ, ಮೊದಲು ನೀವು ಅನ್ಅಕಾಡೆಮಿ ಲರ್ನಿಂಗ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡು ಆದಮೇಲೆ ಅಲ್ಲಿಯೂ ಸರ್ಚ್ ಮಾಡಬೇಕಾಗಿರೋದು ಈ ರೀತಿ ರಮೇಶ್ ಶಿಕಾರಿಪುರ ಅಂತೇಳಿ ಸರ್ಚ್ ಮಾಡಿ. ಸರ್ಚ್ ಮಾಡಿದ ತಕ್ಷಣ ನಮ್ಮ ಬ್ಲಾಗರ್ಗಳು ಸಿಗುತ್ತೆ ನಿಮ್ಗೆ. ಅದರಲ್ಲಿ ಸಿಕ್ಕ ತಕ್ಷಣ ಅದರಲ್ಲಿ ನಮ್ಮನ್ನು ಫಾಲೋ ಮಾಡಿ. ಓಕೆ, ಫಾಲೋ ಮಾಡಿ. ಆ ಫಾಲೋ ಮಾಡಬೇಕಾದ ಲಿಂಕನ್ನು ಇದರ ಕೆಳಗಡೆ ಇರತಕ್ಕಂಥ ಡಿಸ್ಕ್ರಿಪ್ಷನ್ಸಲ್ಲಿ ಕೊಟ್ಟಿದ್ದೀನಿ, ಅದನ್ನು ನೋಡಿ. ಇತ್ತೀಚಿನಲ್ಲಿ ಬಹಳಷ್ಟು ಸಾರಿಯಾಗಿ 657 ವಾಚ್ ಮಿನಿಟ್ಸ್ ತನಕ, ಆಮೇಲೆ 95K 130 ಡೇಸಲ್ಲಿ ಕೊಟ್ಟಿರ್ತಕ್ಕಂಥದ್ದು, 3K ಫಾಲೋವರ್ಸ್ ದಾಟ್ತಾ ಇದೆ, 56 ಡೆಡಿಕೇಶನ್ಸ್ವರೆಗೆ ಕೊಟ್ಟ ಕಟ್ತಾ ಇರ್ತೀನಿ. ಆ ಒಂದು ಎಲ್ಲ ಪಾಠಗಳು ಕೂಡ ನಿಮಗೆ ಅದ್ಭುತವಾಗಿ ಈ ಒಂದು ಅನ್ಅಕಾಡೆಮಿನಲ್ಲಿ ಕೂಡ ಸಿಗ್ತಾ ಇದೆ. ಯಾವಾಗ ಲರ್ನಿಂಗ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ತೀರಾ ನೆನಪಿರಲಿ, ಅಲ್ಲೊಂದು ರೆಫ್ರಲ್ ಕೋಡನ್ನು ಬಳಸಬೇಕು. Ramesh99 ಅನ್ನೋ ರೆಫ್ರಲ್ ಕೋಡನ್ನು ನೀವು ಬಳಸೋದನ್ನು ಮರಿಬೇಡಿ. ಹಾಗೆ ಬಳಸ್ಕೊಂಡ್ರೆ ನಿಮಗೆ ಎಲ್ಲ ಅನ್ಅಕಾಡೆಮಿಯ ಕೋರ್ಸ್ಗಳಲ್ಲಿ ಕೂಡ 10% ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಈ ಡಿಸ್ಕೌಂಟ್ ಪಡಿಬೇಕು ಅಂದರೆ ಈ ರೆಫ್ರಲ್ ಕೋಡನ್ನು ಬಳಸೋದನ್ನು ಮರಿಬೇಡಿ. ಹಾಗಂತ ಈ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ವಿಡಿಯೋಗಳ ಸರಣಿಗೆ ಅನ್ಅಕಾಡೆಮಿಯನ್ನು ಸಬ್ಸ್ಕ್ರಿಪ್ಷನ್ಸ್ ಮಾಡಿ ಅಂತ ಹೇಳ್ತಾ, ಆ ಒಂದು ಸಬ್ಸ್ಕ್ರಿಪ್ಷನ್ಸ್ ಮಾಡೋ ಸಂದರ್ಭದಲ್ಲಿ ಈ ನಮ್ಮ ಕೋಡನ್ನು ಬಳಸಬೇಕು. ಈ ಕೋಡ್ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಇದೇ ರೀತಿ ಆಲ್ ಕ್ಯಾಪಿಟಲ್ ಲೆಟರ್ಸ್ ಕೂಡ Ramesh99 ಇರುತ್ತೆ. ಜೊತೆಗೆ ಇದೇ ನಮ್ಮ ಅನ್ಅಕಾಡೆಮಿಯ ಜೊತೆಗೆ ನಮ್ಮ ಒಂದು ಟೆಲಿಗ್ರಾಮ್ ಲಿಂಕ್ ಕೂಡ ಇದೇನೆ ಸ್ನೇಹಿತರೆ. ಓಕೆ, ಟೆಲಿಗ್ರಾಮ್ ಲಿಂಕಲ್ಲೂ ನೀವು ಸರ್ಚ್ ಮಾಡಬೇಕು. ಇದೇ ರೀತಿ ಸರ್ಚ್ ಮಾಡಿದ್ರೆ ನಿಮಗೆ ಟೆಲಿಗ್ರಾಮ್ ಲಿಂಕ್ ಕೂಡ ಸಿಗತ್ತೆ. ಅದರ ಲಿಂಕ್ ಕೂಡ ನಿಮಗೆ ಈ ವಿಡಿಯೋದ ಕೆಳಗಡೆ ಹಾಕಿದ್ದೇನೆ. ಇಷ್ಟು ಹೇಳ್ತಾ ಸೊ ಬನ್ನಿ, ಇವತ್ತಿನ ನಮ್ಮ ವಿಷಯದಲ್ಲಿ ಏನನ್ನು ಅಧ್ಯಯನ ಮಾಡ್ತೀವಿ ಅಂತಂದರೆ, ಟಿಪ್ಪು ಹೈದರಾಲಿ ಮತ್ತು ಟಿಪ್ಪುವಿನ ಆಳ್ವಿಕೆಯಿಂದಾಗಿರ್ತಕ್ಕಂಥ ಕರ್ನಾಟಕದ ಮೇಲಿನ ಪರಿಣಾಮಗಳನ್ನು, ನೆಕ್ಸ್ಟು ದೋಂಡಿಯ ವಾಘನ ದಂಗೆ ಬಗ್ಗೆ, ಅದಾದಮೇಲೆ ಐಗೂರು ದಂಗೆ ಬಗ್ಗೆ, ವೆಲ್ಲೂರು ದಂಗೆ ಬಗ್ಗೆ, ಹೈದರಾಬಾದ್ ನಿಜಾಮನ ವಿರುದ್ಧದ ದಂಗೆ ಮತ್ತು ಕಿತ್ತೂರು ಬಂಡಾಯ, ಇಷ್ಟು ಬಂಡಾಯಗಳನ್ನು ಬಹಳ ನೀಟಾಗಿ ಹೇಳ್ಕೊಡ್ತಕ್ಕಂಥ ಈ ವಿಡಿಯೋದಲ್ಲಿ ಬನ್ನಿ, ವಿಷಯ ಏನಿದೆ ಅಂಥೇಳಿ ನೋಡೋಣ. ಕರ್ನಾಟಕದ ಸ್ವತಂತ್ರ ಹೋರಾಟದ ಮೊದಲ ಭಾಗ ಅಂದ್ರೆ ಹೈದರಾಲಿ ಟಿಪ್ಪು ಸುಲ್ತಾನ್ ಇಂದ ಹಿಡಿದ್ಬಿಟ್ಟು 1885 ಅಂದ್ರೆ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆಗುವವರೆಗಿನ ಒಂದು ಹಂತವನ್ನ ಓದ್ತೀರಿ. ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾದ 1885 1947 ಎರಡು ಹಂತಗಳನ್ನು ಓದ್ತೀರಿ. ಈ ಎರಡು ಹಂತಗಳಲ್ಲಿ ಕರ್ನಾಟಕ ಸ್ವತಂತ್ರ ಹೋರಾಟಗಳನ್ನು ನೀವು ಓದಬೇಕು. ಆದರೆ ನಾನು ನಿಮಗೆ ಒಂದು ಗಂಟೆನಲ್ಲಿ ಮೊದಲ ಹಂತದ 1769 ಅಂದರೆ 63-69 ನಾನು ನಿಮಗೆ ಸ್ಟಾರ್ಟ್ ಮಾಡಿದ್ರೆ ಈ ಮೊದಲ ಸಶಸ್ತ್ರ ದಂಗೆಯ ಪಾರ್ಟನ್ನು ಎರಡು ಪಾರ್ಟಲ್ಲಿ ನಾನು ನಿಮಗೆ ಹೇಳಲಿಕ್ಕೆ ಆಗ್ಬೋದು, ಯಾಕಂದರೆ ಅಷ್ಟು ಲೆಂತಿ ಸಬ್ಜೆಕ್ಟ್ಸ್ ಇದರಲ್ಲಿ ಬರ್ತದೆ. ಸೊ ಹಂಗಾಗಿ
ಕರ್ನಾಟಕ ಸ್ವತಂತ್ರ ಹೋರಾಟದ ಭಾಗ ಒಂದನ್ನ ನಿಮಗೋಸ್ಕರ ನಾನಿವತ್ತು ತಂದಿದ್ದೇನೆ. ಸ್ನೇಹಿತರೆ, ಕರ್ನಾಟಕದ ಸ್ವತಂತ್ರ ಹೋರಾಟಕ್ಕೆ ಇಲ್ಲಿ ಏನೇನ್ ಕಾರಣಗಳು ಬಂತು ಅಂತ ಫಸ್ಟ್ ನಾವು ನೋಡ್ಕೊಳ್ಬೇಕಾಗುತ್ತೆ. ಯಾಕೆಂತಂದ್ರೆ ಏಕಾಏಕಿ ಒಂದು ಪ್ರಾಂತ್ಯದ ಕರ್ನಾಟಕದಲ್ಲಿ ಏಕಾಏಕಿ ಕರ್ನಾಟಕ ಪ್ರಾಂತ್ಯದಲ್ಲಿ ಸ್ವಾತಂತ್ರ್ಯ ಅನ್ನುವ ಪದಗಳು ಹುಟ್ಟಬೇಕು ಅಂತಂದ್ರೆ, ಹೋರಾಟಗಳು ಹುಟ್ಟಬೇಕು ಅಂದ್ರೆ ಇಲ್ಲಿ ಒಂದಿಷ್ಟು ಜನರಿಗೆ ಇಲ್ಲಿ ಏನೋ ಒಂದಿಷ್ಟು ರೀತಿಯ ತೊಂದರೆಗಳಾಗಬೇಕು, ಇಲ್ಲ ಅವರ ಸಾಂಸ್ಕೃತಿಕ ನಡವಳಿಕೆಗಳಲ್ಲಿ ಬದಲಾವಣೆಗಳಾಗಿರಬೇಕು, ಇಲ್ಲ ಯಾವುದೋ ಧಾರ್ಮಿಕ ರೀತಿಯ ಪ್ರಭಾವಗಳಾಗಬೇಕು, ಇಲ್ಲ ಒಂದು ರೀತಿಯ ತಾರತಮ್ಯ ನೀತಿಗಳು ಕಾಣಬೇಕು. ಅವೆಲ್ಲ ಕಂಡಾಗ ಮಾತ್ರನೇ ಈ ಒಂದು ಸ್ವತಂತ್ರದ ಕಹಳೆ ಊದ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾದ್ರೆ ಅಂತ ಯಾವ ವಿಚಾರಗಳು ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಹೋರಾಟವನ್ನ ತಂತು ಅಂದ್ರೆ, ದ ಫಸ್ಟ್ ಮ್ಯಾಟರ್ ನಮ್ಗೆ ಬ್ರಿಟಿಷ್ ಆಳ್ವಿಕೆ ಶುರುವಾಗಿದ್ದರಿಂದ ನಮ್ಮ ಕನ್ನಡಿಗರಲ್ಲಿದ್ದಂತ ಒಂದು ಐಕ್ಯತೆ ಏನಾಯ್ತು, ಮರೆ ಆಯ್ತು. ಹೇಗೆ ಹೇಗೆ ಅಂತಂದ್ರೆ, ವೆರಿ ಸಿಂಪಲ್, ಕರ್ನಾಟಕದಲ್ಲಿ ಅದುವರೆಗೂ ಕೂಡ ನಾವು ಒಂದು ರೀತಿಯ ಏಕತಾ ನೀತಿಯನ್ನ ಪರಿಪಾಲನೆ ಮಾಡ್ತಾ ಇದ್ವಿ. ಬಟ್ ಈಗೇನಾಯ್ತು, ಈಗಾಗಿದ್ದಿಷ್ಟೇನೆ, ಇಲ್ಲಿ ಹೈದರಾಲಿ ಮತ್ತೆ ಟಿಪ್ಪು ಸುಲ್ತಾನ್ ಮೈಸೂರಿನ ಆಡಳಿತದಲ್ಲಿ ಯಾವಾಗ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಆಳ್ವಿಕೆ ಮಾಡಿದ್ರು, ಆಗ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದ ನಂತರ ಈ ಒಂದು ಕರ್ನಾಟಕವನ್ನು ಏನ್ ಮಾಡಿದ್ರು ಅಂದ್ರೆ ಹಂಚ್ಬಿಟ್ರು. ಏನ್ ಮಾಡಿದ್ರು, ಇದಿಷ್ಟು ಭಾಗವನ್ನ ಬಳ್ಳಾರಿವರೆಗಿನ ಪ್ರಾಂತ್ಯಗಳನ್ನ ಹೈದರಾಬಾದ್ ನಿಜಾಮನಿಗೆ ಕೊಟ್ರು. ಹೈದರಾಬಾದ್ ನಿಜಾಮನಿಗೆ ಕೊಟ್ಬಿಟ್ರು ತುಂಗಾಭದ್ರಾ ನದಿ ತೀರದ ಮೇಲಣ ಇಷ್ಟು ಪ್ರದೇಶಗಳನ್ನ ಮರಾಠರಿಗೆ ಕೊಟ್ಬಿಟ್ರು. ಇನ್ನು ಕೊಡಗು ಪ್ರಾಂತ್ಯಗಳನ್ನ ಸ್ವತಂತ್ರವಾಗಿ ಉಳಿಸಿದ್ರು, ಅನಂತರ ಅದನ್ನು ವಶಪಡಿಸ್ಕೊಳ್ತಾರೆ. ಇನ್ನು ಮದ್ರಾಸ್ ಪ್ರಾಂತ್ಯದ ಇಷ್ಟು ಭಾಗವನ್ನ ಮದ್ರಾಸ್ ಪ್ರಾಂತ್ಯಕ್ಕೂ ಕೂಡ ಸೇರಿಸ್ಕೊಳ್ತಾರೆ. ಇನ್ನು ಉಳಿದಿದ್ದ ಮಧ್ಯದ ಇಷ್ಟು ಭಾಗವನ್ನು ಮಾತ್ರ ಮೈಸೂರು ಒಡೆಯರಿಗೆ ಶ್ರೀರಂಗಪಟ್ಟಣ ಪೂರಕ ಒಪ್ಪಂದ ಅಂತ ಕರಿತೀವಿ ಸ್ನೇಹಿತರೆ. ಶ್ರೀರಂಗಪಟ್ಟಣ ಪೂರಕ ಒಪ್ಪಂದ ಅಂತ ನಮ್ಗೆಲ್ಲ, ನಾ ಸಾಮಾನ್ಯವಾಗಿ ಹಿಸ್ಟ್ರಿ ಹೇಳ್ಕೊಡೋರೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ, ಒಂದನೇ ಆಂಗ್ಲೋ ಮೈಸೂರು ಯುದ್ಧ ಮದ್ರಾಸ್ ಒಪ್ಪಂದದೊಂದಿಗೆ ಕೊನೆಗೊಳ್ತು ಅಂತಾರೆ, ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಮಂಗಳೂರು ಒಪ್ಪಂದದೊಂದಿಗೆ ಕೊನೆಗೊಳ್ತು ಅಂತ ಹೇಳ್ತೀವಿ, ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಶ್ರೀರಂಗಪಟ್ಟಣ ಒಪ್ಪಂದದೊಂದಿಗೆ ಕೊನೆ ಆಯ್ತು ಅಂತ ಹೇಳ್ಬಿಡ್ತಾರೆ. ಬಟ್ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ಯಾವ ಒಪ್ಪಂದದೊಂದಿಗೆ ಕೊನೆ ಆಯ್ತು ಅಂದ್ರೆ ನಮ್ಮಲ್ಲಿ ಬಹಳ ಜನ ಅದನ್ನ ಹೇಳೋದೇ ಇಲ್ಲ. ಆದ್ರೆ ಎಕ್ಸಾಕ್ಟ್ಲಿ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ಆದ ಮೇಲೆ ಇಲ್ಲೊಂದು ಒಪ್ಪಂದ ಆಗಿದೆ. ಆ ಒಪ್ಪಂದವನ್ನೇ ನಾವು 1799 ಶ್ರೀರಂಗಪಟ್ಟಣ ಪೂರಕ ಒಪ್ಪಂದ ಅಂತ ಕರಿತೀವಿ. ಓಕೆ, ಏನಂತ ಕರಿತೀವಿ ಅದನ್ನ, ಶ್ರೀರಂಗಪಟ್ಟಣ ಪೂರಕ ಒಪ್ಪಂದ ಅಂತ ಕರಿತೀವಿ. ಯಾಕೆಂದ್ರೆ ಈ ಒಪ್ಪಂದ ನಡೆದದ್ದು ವೆಲ್ಲೆಸ್ಲಿ ಇದ್ದ ಅವಾಗ, ನಿಮಗೆ ಗೊತ್ತಿದೆ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಇದ್ದವನೇ ವೆಲ್ಲೆಸ್ಲಿ. ವೆಲ್ಲೆಸ್ಲಿ ವರ್ಸಸ್ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅಂತ ಕರಿತೀವಿ ನಾವು, ನೆನ್ಪಿಡ್ಕೊಳ್ಳಿ, ಮುಮ್ಮಡಿ ಕೃಷ್ಣರಾಜ ಒಡೆಯರ್. ಅವಾಗ ದಿವಾನರಾಗಿದ್ದವರೇ ದಿವಾನ್ ಪೂರ್ಣಯ್ಯ, ಮೊದಲ ದಿವಾನ್ ಅಂತ ಕೂಡ ಇವನ್ನ ಕರಿತೀವಿ ಪೂರ್ಣಯ್ಯವರು. ಇವರಿಬ್ಬರ ಮಧ್ಯೆ ಈ ಶ್ರೀರಂಗಪಟ್ಟಣ ಪೂರಕ ಒಪ್ಪಂದ ಆಗುತ್ತೆ. ಆ ಒಪ್ಪಂದದ ಪ್ರಕಾರ ಈ ಮೈಸೂರನ್ನ ಏನ್ ಮಾಡಿದ್ರು, ಮೈಸೂರು ಪ್ರಾಂತ್ಯವನ್ನ ಈ ರೀತಿ ಒಂದು ನಾಲ್ಕು ಭಾಗಗಳಲ್ಲಿ ಹರಿದು ಹಂಚ್ಬಿಟ್ರು. ಈ ಮಧ್ಯಭಾಗ ಮಾತ್ರ ಕರ್ನಾಟಕ ಉಳಿದಿತ್ತು, ಎಲ್ಲ ಭಾಗ ಕರ್ನಾಟಕ ಪ್ರಾಂತ್ಯದ ಭಾಗಗಳೇ ಇರಲಿಲ್ಲ. ಇದು ನಾನು ನಿಮ್ಗೆ ಹೇಳಕ್ ಹೊರಟಿದ್ರು, ಬ್ರಿಟಿಷರ ಆಳ್ವಿಕೆಯಿಂದಾಗಿ ಕನ್ನಡಿಗರಲ್ಲಿದ್ದಂತ ಒಂದು ಸ್ಪಷ್ಟ ಐಕ್ಯತೆ ಮರೆಮಾಚಿ ಹೋಗ್ಬಿಟ್ರು. ಅಷ್ಟಕ್ಕೆ ಸುಮ್ಮನಿರೋ ಹಾಗಿಲ್ಲ, ಬ್ರಿಟಿಷರ ಜನಾಂಗೀಯ ತಾರತಮ್ಯ ನೀತಿ ಕನ್ನಡಿಗರಲ್ಲಿ ಸ್ವತಂತ್ರ ಮಾಡ್ಕೊಳ್ಬೇಕು ಅನ್ನೋದು ಬಂತು ಅಂತ ಹೇಳ್ತೀವಿ. ಏನು ಜನಾಂಗೀಯ ತಾರತಮ್ಯ ನೀತಿ ಅಂತಂದ್ರೆ, ಆ ವೈಟ್ ಮೆನ್ ಬರ್ಡನ್ ಶಿಪ್ಸ್ ಅಂತ ಕರಿತೀವಿ ಅವರು, ವೈಟ್ ಮೆನ್ ಬರ್ಡನ್ ಶಿಪ್ಸ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ. ಅಂದ್ರೆ ನಾವು ಬಿಳಿಯರು ಅಂದ್ರೆ ಈ ಭಾರತೀಯರನ್ನ ಅವರು ಕರಿಯರು ಅಂತ ಕರೀತಾರೆ. ಈ ಬಿಳಿಯರು ಹುಟ್ಟಿರೋದೇ, ಈ ಬಿಳಿಯರು ಭೂಮಿಯ ಮೇಲೆ ಹುಟ್ಟಿರೋದೇ ಈ ಕರಿಯರನ್ನ ಒಂದು ನಡೆನುಡಿಗಳನ್ನು ಕಲಿಸೋದಕ್ಕೆ, ವಿಚಾರಗಳನ್ನು ಕಲಿಸೋದಕ್ಕೆ, ಇವರನ್ನ ತಿದ್ದೋದಕ್ಕೆ, ಇವ್ರನ್ನ ಒಂದು ಸರಿದಾರಿ ತರಲಿಕ್ಕೆ ಅನ್ನುವಂಥ ಭಾವನೆ ಅವರಲ್ಲಿತ್ತು. ಹಂಗಾಗಿ ಭಾರತದಲ್ಲಿ ಬ್ರಿಟಿಷರ ಒಂದು ಜನಾಂಗೀಯ ತಾರತಮ್ಯ ನೀತಿಯನ್ನು ಏನಂತ ಕರೀತಾರೆ ಅಂದ್ರೆ ವೈಟ್ ಮ್ಯಾನ್ ಬರ್ಡನ್ ಶಿಪ್ಸ್ ಅಂತ ಕರೀತಾರೆ.
ನಮ್ಮಂತ ಬಿಳಿಯರು ಹುಟ್ಟಿದ್ದೆ ನಮ್ಗೆ ಇದೊಂದು ಇವ್ರನ್ನ ಈ ಕರಿಯರ್ನ ನಾವು ಸುಧಾರಣೆ ಮಾಡೋಕ್ಕಾಗಿ, ಇದು ನಮ್ಮ ಮೇಲಿನ ಒಂದು ಬರ್ಡನ್ ಅಂತ ಹೇಳಿ ಈ ಬಿಳಿಯರು ಯಾವಾಗೂ ಅನ್ಕೊಳ್ತಾ ಇದ್ರು. ಹಂಗಾಗಿ ಕರಿಯರ್ ಅನ್ನ ನಮ್ಮನ್ನ ಯಾವಾಗಲೂ ದೂರ ಇಡತಕ್ಕಂತ ಒಂದು ತಾರತಮ್ಯ ನೀತಿ ಬಂದಿದ್ರಿಂದಾಗಿ ನೀವು ಯಾವುದೇ ರೀತಿಯ ಸಾಮರ್ಥ್ಯ ಇಲ್ಲದೇ ಇರೋರು ಅಂತ ನಮ್ಮನ್ನ ಅವರು ಏನ್ ಮಾಡ್ತಾ ಇದ್ರು, ಟೀಕೆ ಮಾಡ್ತಾ ಇದ್ರು. ನೆಕ್ಸ್ಟ್ ನಿಮಗೆ ಗೊತ್ತಿದೆ, 1813ರಲ್ಲಿ ಚಾರ್ಟರ್ ಆಕ್ಟ್ ಜಾರಿಗೆ ಬರುತ್ತೆ. ಈ ಚಾರ್ಟರ್ ಆಕ್ಟ್ ಅಂದ ತಕ್ಷಣ ನಮ್ಮ ತಲೆನಲ್ಲಿ 1813ರ ಚಾರ್ಟರ್ ಆಕ್ಟ್ ಅಲ್ಲಿ ಬಹಳಷ್ಟು ಸಾರಿ ಎಲ್ಲ ಎಕ್ಸಾಮ್ಸ್ ಅಲ್ಲಿ ನಮ್ಗೆ ಒಂದ್ ಪಾಯಿಂಟ್ ಅನ್ನ ಯಾವಾಗಲೂ ಕೇಳ್ಬಿಟ್ಟಿದ್ದಾರೆ, ಏನು ಶಿಕ್ಷಣಕ್ಕಾಗಿ 1 ಲಕ್ಷ ರೂಪಾಯಿಗಳನ್ನ ಸಹಾಯಧನ ನೀಡುವಂತ ಪದ್ಧತಿ ಅಂತ. ಬಟ್ ಅದು ಒಂದೇ ಅಲ್ಲ ಇಲ್ಲಿ. 1813ರ ಶಾಚ್ ಇಂಪಾರ್ಟೆಂಟ್ ಹಲವು ಅಂಶಗಳಿವೆ, ಅದರಲ್ಲಿ ನಾನು ಒಂದು ಅಂಶ ಹೇಳಬೇಕು ಅಂತಂದ್ರೆ, ಭಾರತದಲ್ಲಿ ಕ್ರೈಸ್ತ ಮಿಷನರಿಗಳಿಗೆ ಮೊಟ್ಟ ಮೊದಲ ಬಾರಿಗೆ ತಮ್ಮ ಧರ್ಮ ಪ್ರಚಾರಕ್ಕೆ ಅವಕಾಶವನ್ನ ಕೊಡಲಾಯಿತು ಅನ್ನುವಂತ ಒಂದು ಅಂಶ ಇದೆ. ಧರ್ಮ ಪ್ರಚಾರ ಮಾಡ್ತಕ್ಕಂಥದ್ದು ಅಂದ್ರೆ ಭಾರತದಲ್ಲಿರ್ತಕ್ಕಂಥ ಕ್ರೈಸ್ತ ಮಿಷನರಿಗಳೇನಿದ್ದಾವೆ, ಈ ಕ್ರೈಸ್ತ ಮಿಷನರಿಗಳಿಗೆ ಸೇವೆಗಳ ರೂಪದಲ್ಲಿ ಧರ್ಮ ಪ್ರಚಾರಕ್ಕೆ ಅವಕಾಶವನ್ನು ನೀಡುವುದು ಅಂತೇಳಿ ಈ ಕ್ರಿಶ್ಚಿಯನ್ ಧರ್ಮ ಪ್ರಚಾರಕ್ಕೆ ಅವಕಾಶ ಕೊಟ್ಟಿದ್ದೆ 1813ರ ಚಾರ್ಟರ್ ಶಾಸನ. ಹೀಗಾಗಿ 1813ರ ಚಾರ್ಟರ್ ಶಾಸನ ಈ ರೀತಿಯ ಒಂದು ವಿಚಾರವನ್ನು ಕೂಡ ನಮ್ಮ ಮುಂದೆ ಇಡ್ತಾ ಬಂತು. ಹಾಗಾಗಿ ಈ ಕ್ರಿಶ್ಚಿಯನ್ ಧರ್ಮ ಪ್ರಚಾರವನ್ನ ಇವರು ಮಾಡುವಾಗ ಸೇವೆಗಳ ರೂಪದಲ್ಲೂ ಕೂಡ ಮಾಡ್ತಾ ಬಂದರು. ಇದರಿಂದ ನಮ್ಮಲ್ಲಿ ಏನಾಯ್ತು ಅಂದ್ರೆ ಬಹಳಷ್ಟು ದೊಡ್ಡ ಮಟ್ಟದ ಹೋರಾಟಗಳು ಕೂಡ ಕಂಡುಬರ್ತವೆ. ನಮ್ಮಲ್ಲಿ ಹಿಂದುತ್ವವನ್ನು ಉಳಿಸ್ಬೇಕು, ಏಕತೆಗಾಗಿ ಹೋರಾಡಬೇಕು, ನಮ್ಮಲ್ಲಿ ಎಲ್ಲ ವರ್ಗದವ್ರನ್ನ ಒಟ್ಟಾಗಿ ತಗೊಂಡು ಹೋಗ್ಬೇಕು ಅನ್ನೋ ಕಲ್ಪನೆ ಶುರುವಾಯ್ತು. ನೆಕ್ಸ್ಟ್ ನಿಮಗೆ ಗೊತ್ತಿದೆ, ಇಂಗ್ಲಿಷ್ ಶಿಕ್ಷಣದ ಪ್ರಚಾರ ಅಂತ ಹೇಳ್ತೀವಿ. ಭಾರತದಲ್ಲಿ 1835 ಮೆಕಾಲೆ ವರದಿ ಬರುತ್ತೆ. ಮೆಕಾಲೆ ಮಿನಿಟ್ ಆಫ್ ಎಜುಕೇಶನ್ಸ್ ಅಂತ ಕೂಡ ಕರಿತೀವಿ. ಈ ಮೆಕಾಲೆ ಮಿನಿಟ್ ಆಫ್ ಎಜುಕೇಶನ್ಸ್ ಅಲ್ಲಿ ಏನಾಯ್ತು ಅಂತಂದ್ರೆ, ಭಾರತೀಯರಿಗೆ ಇಂಗ್ಲಿಷ್ ಶಿಕ್ಷಣದ ಅವಶ್ಯಕತೆಯನ್ನ ಆತ ಹೇಳಿದ. ಇದಕ್ಕೆ ನಮ್ಮಲ್ಲಿ 1813ರಿಂದ 1 ಲಕ್ಷ ರೂಪಾಯಿ ವಿನಿಯೋಗ ಮಾಡ್ತೀವಿ ಅಂದ್ರು 1835ರವರೆಗೂ ನಮ್ಮಲ್ಲಿ ಆಂಗ್ಲಿಸಿಸ್ಟ್ ಪಾರ್ಟಿಗಳು ಮತ್ತೆ ಓರಿಯೆಂಟಲಿಸ್ಟ್ಗಳು ಅಂತೇಳಿ ಇಬ್ರು ಜಗಳ ಆಡ್ತಾ ಇದ್ವಿ ವಿನಃ ಯಾವ ತರದ ಶಿಕ್ಷಣವನ್ನು ಅಳವಡಿಸ್ಬೇಕು ಅಂತ ನಾವಿಲ್ಲಿ ಯಾರು ಹೇಳಲೇ ಇಲ್ಲ. ಹಾಗಾಗಿ ಇಂಗ್ಲಿಷ್ ಶಿಕ್ಷಣದ ಈ ಒಂದು ತಾರತಮ್ಯ ನೀತಿ ನಮ್ಮಲ್ಲಿ ಶುರುವಾಯಿತು. ಪ್ರಚಾರವನ್ನು ಮಾಡೋದಕ್ಕೆ ಮುಂದೆ ಬಂದರು. ಯಾವಾಗ ಈ ತರದ ಪ್ರಚಾರಗಳು ಮುಂದೆ ಬರ್ತಾ ಹೋಯ್ತು, ಭಾರತೀಯ ಮೂಲ ಸಿದ್ಧಾಂತದ ವಿಚಾರಗಳನ್ನ ಕಲಿಕೆ ಮಾಡೋದು ಬಿಡ್ಬಿಡ್ವಿ. ಈಗ ನಮ್ಮಲ್ಲೇ ನೋಡಿ ನೀವು, ಯಾವಾಗ ನಮ್ಗೆ ನಾನ್ ಕಲಿಯೋ ಹಂತದಲ್ಲಿದ್ದಾಗ ಪೂರ್ತಿ ಸಿಲೆಬಸ್ಗೆ ಒಂದು ಎಕ್ಸಾಮ್ಸ್ ಇರ್ತಾ ಇತ್ತು, ಪೂರ್ತಿ ಸಿಲೆಬಸ್ಗೆ ಒಂದು ಎಕ್ಸಾಮ್ಸ್ ಅನ್ನ ಕೊಡ್ತಾ ಇತ್ತು. ಈಗ ನಿಮಗೆಲ್ಲ ಹ್ಯಾಕ್ ಕಲ್ತಿದ್ದೀರಾ ಅಂತಂದ್ರೆ, ನೀವು ಟರ್ಮ್ ವೈಸ್ ಕಲ್ತ್ಬಿಟ್ಟಿದ್ದೀರಾ, ಒಂದ್ ಟರ್ಮ್ಗೆ 2 ಎಕ್ಸಾಮ್ಸ್ ಮಾಡ್ತೀರಾ. 2 ಎಕ್ಸಾಮ್ಸ್ ಮಾಡಿದಾಗ ಅವನಿಗೆ ಹಾಫ್ ಸಿಲೆಬಸ್ ಒಂದ್ ಎಕ್ಸಾಮ್, ಹಾಫ್ ಸಿಲೆಬಸ್ ಇನ್ನೊಂದು ಎಕ್ಸಾಮ್ಸ್. ಈ ಸೆಮಿಸ್ಟರ್ ಪದ್ಧತಿಯನ್ನ ಅಳವಡಿಸಿರೋದ್ರಿಂದ ಭಾರತದಲ್ಲಿ ಏನಾಗಿದೆ ಅಂತಂದ್ರೆ, ಈ ಬ್ರೈನ್ ನ ನೆನಪಿಟ್ಟುಕೊಳ್ಳುವ ಕೆಪಾಸಿಟಿಯನ್ನ ಒಂದು ಕಡೆ ನಾವು ಕಡಿಮೆ ಮಾಡ್ತಾ ಇದ್ದೀವಿ ಅಂತ ಅನಿಸ್ತಾ ಇದೆ. ನೀವು ನೋಡಿ, ಮೊದಲು ನೀವು ಮೊಬೈಲ್ ಬಳಸೋಕ್ಕಿಂತ ಮುಂಚೆ ನಿಮ್ಮಲ್ಲಿ ಎಷ್ಟೋ ಫೋನ್ ನಂಬರ್ಗಳು ನಿಮ್ಮ ತಲೆನಲ್ಲಿ ಇತ್ತು ವೆನ್ ಯು ಡಯಲ್. ಬಟ್ ಯಾವಾಗ ನಿಮ್ಮಲ್ಲಿ ಮೊಬೈಲ್ ಬಂದ್ಬಿಡ್ತೋ, ನಿಮಗೆ ನಿಮ್ಮ ಮೊಬೈಲ್ ನಂಬರ್ನು ಕೂಡ ತೆಗೆದು ನೋಡಿ ಹೇಳೋ ಅಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಕೆಲವರಿಗೆ. ಕಾರಣ ಏನು ಅಂತಂದ್ರೆ, ನಮ್ಮ ಮೆದುಳಿಗೆ ಅಷ್ಟು ಕೊಡ್ಲಿಲ್ಲ, ಅದರ ಮೆಮೊರಿಯನ್ನ ಔಟ್ಸೈಡ್ ಮಾಡೋದಕ್ಕೆ ಶುರು ಮಾಡಿದ್ವಿ ಅಂತ. ಇದು ಕೂಡ ಅಷ್ಟೇನೆ. ಈ ತರದಲ್ಲಿ ಒಂದು ಅಮೆರಿಕ ಸರ್ಕಾರ ಕಿತ್ತು ಬಿಸಾಡಿದ ಸೆಮಿಸ್ಟರ್ ಪದ್ಧತಿಯನ್ನ ಭಾರತೀಯರು ಅಳವಡಿಸ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ. ಅದರಲ್ಲೂ ನಮ್ಮ ಕರ್ನಾಟಕ ಅಳವಡಿಸ್ಕೊಳ್ಳೋ ಅವಶ್ಯಕತೆ ಇರಲೇ ಇಲ್ಲ. ಎಕ್ಸಾಮ್ ಭಯ ಹೋಗಿಸ್ತೀವಿ ಅಂತೇಳಿ ಇವ್ರು ಈ ರೀತಿ ತಂದದ್ದು ತಪ್ಪು ಅಂತ ನಾನು ಯಾವಾಗಲೂ ವಾದ ಮಾಡ್ತೀನಿ. ಹಾಗಾಗಿ ಪರಿಪೂರ್ಣ ಶಿಕ್ಷಣ ಪದ್ಧತಿ ಇಲ್ಲೊಂದು ದೊಡ್ಡ ಪ್ರಾಬ್ಲಮ್ ಆಯ್ತು. ಇಲ್ಲೂ ಕೂಡ ಅಷ್ಟೇ, ಇಂಗ್ಲಿಷ್ ಶಿಕ್ಷಣವಂತಂದಿದ್ರಿಂದ ಭಾರತೀಯ ಮೂಲದ ಚಿಂತನೆಗಳೆಲ್ಲ ಹಾಳಾಗೋಯ್ತು ಅಂತ ಹೇಳ್ತಾರೆ. ನೆಕ್ಸ್ಟ್ ಭಾಷಾ ತಾರತಮ್ಯ ನೀತಿ ಕೂಡ. ಯಾವಾಗ ಕರ್ನಾಟಕವನ್ನು ವಿಭಜನೆ ಮಾಡಿದ್ರೋ ತಮಿಳ್ ಪ್ರಭಾವ ಜಾಸ್ತಿ ಆಯ್ತು, ಈ ಕಡೆ ತೆಲುಗು ಪ್ರಭಾವ ಜಾಸ್ತಿ ಆಯ್ತು, ಮರಾಠರ ಪ್ರಭಾವ ಜಾಸ್ತಿ ಆಯ್ತು, ಕೂರ್ಗ್ ಪ್ರಭಾವ ಜಾಸ್ತಿ ಆಯ್ತು, ಇಂಗ್ಲಿಷ್ ಪ್ರಭಾವ ಜಾಸ್ತಿ ಆಯ್ತು. ಇವೆಲ್ಲ ಜಾಸ್ತಿ ಆಗಿದ್ದರಿಂದಾಗಿ ಮೂಲ ಕನ್ನಡದ ಮೇಲಿನ ಹೊರೆಗಳು ಜಾಸ್ತಿ ಆಗಿದ್ದರಿಂದಾಗಿ ಭಾರತದಲ್ಲಿ ಕರ್ನಾಟಕದಲ್ಲಿ ಹೋರಾಟ ಮಾಡಬೇಕು ಅನ್ನುವಂಥ ಒಂದು ಕಾಲ ಶುರುವಾಯಿತು. ಹಾಗಾಗಿ ನಾನು ಹೇಳೋದು, ಕರ್ನಾಟಕದ ಸ್ವತಂತ್ರದ ಚಳುವಳಿಯನ್ನ
ಎರಡು ರೀತಿಯಲ್ಲಿ ಮಾಡ್ತಾರೆ. ಒಂದು ಸಶಸ್ತ್ರ ಬಂಡಾಯದ ಕಾಲ ಅಂತೇಳಿ, ಇನ್ನೊಂದು ಕಾಂಗ್ರೆಸ್ ಅಹಿಂಸಾತ್ಮಕ ಹೋರಾಟ ಕರಿತೀವಿ. ಎರಡು ರೀತಿ ಹೋರಾಟ. ಒಂದು 1769 1885 ಸಶಸ್ತ್ರ ಬಂಡಾಯ ಕಾಲದ ಸ್ವತಂತ್ರ ಚಳುವಳಿಯಿಂದ ಎರಡನೇ ಭಾಗವನ್ನು ಹೇಳ್ತೀವಿ. ಐಎನ್ಸಿ ಸ್ಥಾಪನೆ ಆಗಿದ್ದರಿಂದ, ಅಂದರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆದಾಗಿಂದ ಹಿಡಿದ್ಬಿಟ್ಟು ಭಾರತ ಸ್ವತಂತ್ರಗೊಳ್ಳುವವರೆಗಿನ ಕಾಲ, ಕರ್ನಾಟಕದಲ್ಲಿ ಒಂದು ಸ್ವತಂತ್ರ ಮೊಮೆಂಟಮ್ ಹೇಗೆ ಶುರುವಾಯಿತು ಅಂತ ಇದಿಷ್ಟು ವಿಚಾರವನ್ನು ನಮಗಿಲ್ಲಿ ಏನು ಮಾಡಲಾಗುತ್ತೆ, ಹೇಳಿಕೊಳ್ಳಲಾಗುತ್ತೆ. ಹಂಗಾಗಿ ಒಂದು ಸಶಸ್ತ್ರ ಬಂಡಾಯದ ಕಾಲ, ಇನ್ನೊಂದು ಕಾಂಗ್ರೆಸ್ ಅಹಿಂಸಾತ್ಮಕ ಹೋರಾಟ. ಇವತ್ತು ನಾನು ಕ್ಲಾಸ್ ಮಾಡ್ತಾ ಇರೋದು ಎಲ್ಲಿದು ಅಂತಂದ್ರೆ, ಮೊದಲ ಪಾರ್ಟ್ ಅನ್ನ ಮಾಡ್ತಾ ಇದ್ದೀನಿ. ಇದರಲ್ಲಿ ಸಶಸ್ತ್ರ ಬಂಡಾಯದ ಕಾಲ ಅಂತ ಕೂಡ ಕರಿತೀವಿ. ನೆನಪಿಡಿದ್ರೆ ಸಶಸ್ತ್ರ ಬಂಡಾಯದ ಕಾಲ ಅಂತಂದ್ರೆ ಫಸ್ಟ್ ಇದೇ ಬರುತ್ತೆ ನಮ್ಗೆ, 1769 1799 ಏನಿದು ಹೈದರಾಲಿ ಮತ್ತು ಟಿಪ್ಪುವಿನ ಪ್ರಭಾವ ಕರ್ನಾಟಕದ ಮೇಲೆ ಆಗಿತ್ತು ಅಂತ. ಬಟ್ ಹೈದರಾಲಿ ಅದಕ್ಕಿಂತ ಮುಂಚೆನೆ 1760 ಅಧಿಕಾರದಲ್ಲಿ ಇದ್ದಾನೆ. ಇನ್ನು ಹೇಳ್ಬೇಕು ಅಂದ್ರೆ 54 ಆತ ಮೈಸೂರಿಗೆ ಸೇವೆಯನ್ನು ಸಲ್ಲಿಸ್ತಾ ಇದ್ದ, ಅದು ಬೇರೆ. ಬಟ್ ನಮ್ಮಲ್ಲಿ ಯುದ್ಧಗಳಂತೇನ್ ಬರ್ತವೆ, ಆಂಗ್ಲೋ ಮೈಸೂರ್ ವಾರ್ಸ್ ಗಳಿಂದಾಗಿ ಕರ್ನಾಟಕದಲ್ಲಿ ಒಂದು ಮೊಮೆಂಟಮ್ ಕ್ರಿಯೇಟ್ ಆಗಿತ್ತು ಅಂತ. ಹಂಗಾಗಿ 4 ಆಂಗ್ಲೋ ಮೈಸೂರು ಯುದ್ಧಗಳ ನಂತರ ಕರ್ನಾಟಕದಲ್ಲಾದಂತಹ ವಿಭಜನೆಯ ಪದ್ಧತಿಯೇ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಕ್ಕಪಕ್ಕ ಜಿಲ್ಲೆಯವರೇ ನಾವು ಬೇರೆ ನೀವು ಬೇರೆ ಅನ್ನೋ ಕಲ್ಪನೆ ಶುರುವಾಯಿತು. ಯಾಕೆಂದ್ರೆ ಮರಾಠರಿದ್ರು, ಮರಾಠಿ ಆಡಳಿತದ ಪ್ರಭಾವ ಬೇರೆ ತರ ಇತ್ತು, ನಿಜಾಮ್ ಆಡಳಿತದ ಪ್ರಭಾವ ಬೇರೆ ಇತ್ತು, ಮದ್ರಾಸ್ ಪ್ರೆಸಿಡೆನ್ಸಿಯ ಪ್ರಭಾವ ಬೇರೆ ಇತ್ತು. ಈ ತರದ ಹಲವು ಪ್ರಭಾವಗಳ ಮತ್ತೆ ನಮ್ಮ ಮೈಸೂರು ಒಡೆಯರ ಆಳ್ವಿಕೆ ಕೂಡ ಅಂಡರ್ ಅಲ್ಲಿ, ಬ್ರಿಟಿಷ್ ಸಾಯಿ ಒಂದು ಅಧಿಕಾರದ ಅಂಡರ್ ಅಲ್ಲಿ ಅಧಿಕಾರ ನಡೆಸ್ಕೊಂಡು ಹೋಗ್ಬೇಕಾದ ಪರಿಸ್ಥಿತಿ ಇತ್ತು. ಇಷ್ಟು ವಿಭಿನ್ನ ಆಡಳಿತ ಪದ್ಧತಿಗಳಿಗೆಲ್ಲ ಕಾರಣ ಇದೆ. ಸೊ ಇದು ನಿಮಗೆ ಆಂಗ್ಲೋ ಮೈಸೂರು ಯುದ್ಧಗಳಲ್ಲಿ ಇದನ್ನು ಹೇಳಿದ್ದೀನಿ, ಹಂಗಾಗಿ ಇದ್ರ ಬಗ್ಗೆ ಹೆಚ್ಚಿಗೆ ಹೇಳೋದಿಲ್ಲ. ಈಗ ನೆಕ್ಸ್ಟ್ ನಮ್ದು ಸಶಸ್ತ್ರ ದಂಗೆಯಲ್ಲಿ ಫಸ್ಟ್ ಬರದ ಯಾವುದು ಅಂತಂದ್ರೆ ಈ ದೋಂಡಿಯ ವಾಘನ ದಂಗೆ ಅಂತ ಕೂಡ ಕರಿತೀವಿ. ಏನಂತ ಕರಿತೀವಿ ಇದನ್ನ? ದೋಂಡಿಯ ವಾಘನ ದಂಗೆ ಅಂತ ಕೂಡ ಕರಿತೀವಿ. ಈ ದೋಂಡಿಯ ವಾಘನ ದಂಗೆ ಇದ್ದ ಪ್ರಾಂತ್ಯ ಯಾವುದು ಅಂತ ನಿಮ್ಗೆ ಕೇಳಿದ್ರೆ ಅದನ್ನ ನೀವು ಹೇಳಬೇಕು, ಬಿದನೂರು ಪ್ರಾಂತ್ಯ ಅಂತ ಕೂಡ ಕರಿತೀವಿ. ಯಾವುದು ಬಿದನೂರು ಪ್ರಾಂತ್ಯ ಅಂತಂದ್ರೆ, ನಿಮ್ಗೆ ಬಿದನೂರು ಪ್ರಾಂತ್ಯ ಶುರುವಾಗ್ತಕ್ಕಂಥದ್ದು ಆ ಕಡೆ ನಮ್ಮ ತೀರ್ಥಹಳ್ಳಿ ಹೊಸನಗರ ಭಾಗದಿಂದ ಶಿವಮೊಗ್ಗ ಜಿಲ್ಲೆ ಅಂತ ಇಟ್ಕೊಂಡು, ಶಿವಮೊಗ್ಗ ಜಿಲ್ಲೆಯಿಂದ ಚನ್ನಗಿರಿ ತರೀಕೆರೆ ತುಮಕೂರುವರೆಗಿನ ಪ್ರಾಂತ್ಯ. ಓಕೆ, ಅದಿಷ್ಟು ಇವನ ಮೂಲತಃದಲ್ಲಿದ್ದಂಥ ಬಿದನೂರು ಪ್ರಾಂತ್ಯ. ಆಮೇಲಾತ ಎಕ್ಸ್ಟೆನ್ಷನ್ ಶುರು ಮಾಡ್ಕೊಳ್ತಾ ಬರ್ತದೆ. ಹೀಗಿದ್ದಂತಹ ಕರ್ನಾಟಕದ ಈ ಪ್ರಾಂತ್ಯ ಇಲ್ಲಿ ಶುರುವಾಯಿತು. ಇವರ ಆಡಳಿತಕ್ಕೆ ಬಂದವನೇ ಈ ವಾಘ ಅಂತ ಕೂಡ ಕರಿತೀವಿ. ವಾಘ ಅಂದ್ರೆ ಏನು ಅಂತಲೂ ಕೂಡ ನಮ್ಮ ಪೊಲೀಸ್ ಎಕ್ಸಾಮ್ ಅಲ್ಲಿ ಕೇಳ್ಬಿಡ್ಯಾರ. ವಾಘ ಅಂದ್ರೆ ಇದು ಮರಾಠಿ ಪದ. ವಾಘ ಅಂತಂದ್ರೆ ಹುಲಿ ಎಂದರ್ಥ ಅಂತ ಹೇಳ್ತೀವಿ. ವಾಘ ಅಂತಂದ್ರೆ ಹುಲಿ ಅಂತ. ಎಲ್ಲಿ ಇದ್ದ ಇವನು ಅಂತಂದ್ರೆ, ಇವನು ಮೂಲತಃ ಊರು ಚನ್ನಗಿರಿ. ಚನ್ನಗಿರಿಯಲ್ಲಿ ಈತ ಮರಾಠ ವಂಶಸ್ಥರಿಗೆ ಜನಿಸಿದಂಥ ಈತ ತನ್ನ ಹೋರಾಟವನ್ನು ಶುರು ಮಾಡ್ದ. ಹೇಗ್ ಶುರು ಮಾಡ್ದ ಅದು ವೆರಿ ಇಂಪಾರ್ಟೆಂಟ್. 1794 ನೆನ್ಬಿಡಿಗಳಿ, ಅವಾಗ ಇಲ್ಲಿ ಟಿಪ್ಪು ಆಳ್ವಿಕೆ ಇತ್ತು ಮೈಸೂರು. ಈತ ಇದ್ದಿದ್ದು ಮೈಸೂರಿನ ಮೇಲ್ಭಾಗದ ಪ್ರಾಂತ್ಯದಲ್ಲಿದ್ದ. 1794 ಈತ ಸ್ವತಂತ್ರನಾಗಿದ್ದ. ಸಣ್ಣ ಪುಟ್ಟದಾಗಿರ್ತಕ್ಕಂತ ಹಳ್ಳಿಗಳನ್ನು ಒಟ್ಟುಗೂಡಿಸ್ಕೊಂಡು ತನ್ನದೇ ಪ್ರಾಂತ್ಯದಲ್ಲಿ ಈತ ಅಧಿಕಾರವನ್ನ ಮಾಡ್ತಾ ಇದ್ದ. ಬಟ್ 1794 ಟಿಪ್ಪು ದಾಳಿ ಮಾಡ್ತಾರೆ. ಟಿಪ್ಪು ದಾಳಿ ಮಾಡೋದಕ್ಕೆ ಕಾರಣ ಏನು ಅಂತಂದ್ರೆ, ನೀವು ಕರ್ನಾಟಕ ಮ್ಯಾಪ್ ನೋಡ್ಕೋಬೇಕಾಗುತ್ತೆ. ಟಿಪ್ಪು ದಾಳಿ ಮಾಡೋದಕ್ಕೆ ಇಲ್ಲಿ ಏನಾಗಿತ್ತು ಅಂತಂದ್ರೆ, ನಿಮಗೆ ಗೊತ್ತಿದೆ ಟಿಪ್ಪು ಈ ಮೈಸೂರು ಪ್ರಾಂತ್ಯದಿಂದ ಆತ ತನ್ನ ಆಡಳಿತದಲ್ಲಿದ್ದ ಸಂದರ್ಭದಲ್ಲಿ ಮರಾಠರ ಮಾಧವರಾವ್ ದಾಳಿ ಮಾಡ್ತಾರೆ. ದಾಳಿ ಮಾಡಿದಾಗ ಎಲ್ಲಿಯವರೆಗೆ ಬಂದಿದ್ದ ಅಂದ್ರೆ, ಹಾವೇರಿ ಟು ಗದಗ್ ಪ್ರಾಂತ್ಯದವರೆಗೂ ಕೂಡ ಬಂದಿದ್ದ. ಈ ಗದಗ್ ಪ್ರಾಂತ್ಯದವರೆಗೂ ಬಂದ್ಬಿಟ್ಟು ಇಲ್ಲಿ ಆತ ಗಜೇಂದ್ರಗಡ ಒಪ್ಪಂದವನ್ನು ಮಾಡ್ಕೊಂಡಿದ್ದ. ಅದು ನಿಮಗೆ ಗೊತ್ತಿದೆ, ಮೂರನೇ ಆಂಗ್ಲೋ ಮೈಸೂರು ಯುದ್ಧಕ್ಕಿಂತ ಮುಂಚೆ ಗಜೇಂದ್ರಗಡ ಒಪ್ಪಂದ ಆಗಿತ್ತು. ಮಾಧವರಾವ್ ಪೇಶ್ವೆ ಮಾಧವರಾವ್ ಮರಾಠರಲ್ಲಿ ಬರ್ತಾನೆ. ಈತ ವರ್ಸಸ್ ಟಿಪ್ಪು ಸುಲ್ತಾನ್ ನಡುವೆ ಯುದ್ಧ ನಡೆದಾಗ ಇದೇ ಗದಗ್ನ ಗಜೇಂದ್ರಗಡದಲ್ಲಿ ಒಪ್ಪಂದ ಆಗಿತ್ತು.
ಅಪ್ಪನ ಪ್ರಕಾರ ಅಪಾರ ಹಣವನ್ನ ಕೊಟ್ಟುಬಿಟ್ಟು ಅವನನ್ನ ತಟಸ್ಥನಾಗಿರುವಂತೆ ಹೇಳಿ ಕಳಿಸಿದ್ದ. ಹೀಗಾಗಿ ಇಲ್ಲೇನಾಗಿತ್ತು, ಅವನ ಆ ಕಡೆ ಹೋದ್ಮೇಲೆ ಈ ಪ್ರಾಂತ್ಯಗಳ ಪೂರ್ತಿ ವ್ಯಾಪ್ತಿಯಲ್ಲಿ ಅಧಿಕಾರ ಮಾಡಿಕೊಂಡು ಬಂದವನೇ ಈ ದೋಂಡಿಯ ವಾಘ. ದೋಂಡಿಯ ವಾಘ ಇಲ್ಲಿ ಅಧಿಕಾರವನ್ನು ಶುರು ಮಾಡ್ಕೊಂಡ. ಹೀಗೆ ಸ್ವತಂತ್ರನಾಗಿದ್ದರಿಂದಾಗಿ ಇವನ ಮೇಲೆ ಟಿಪ್ಪು ಸುಲ್ತಾನ್ ದಾಳಿ ಮಾಡ್ತಾನೆ 1794. ಓಕೆ, ಈ ಟಿಪ್ಪು ದಾಳಿ ಮಾಡಿ ಇವನನ್ನ ಸೋಲಿಸ್ತಾರೆ. ಸೋಲಿಸಿದ ನಂತರ ಏನ್ ಮಾಡ್ದ, ಅವನನ್ನ ಇಸ್ಲಾಂ ಧರ್ಮಕ್ಕೆ ಮತಾಂತರ ಮಾಡ್ದ. ಅವನನ್ನ ಏನ್ ಮಾಡ್ದ, ಇಸ್ಲಾಂ ಧರ್ಮಕ್ಕೆ ಮತಾಂತರ ಮಾಡ್ತಾನೆ. ಮತಾಂತರ ಮಾಡೋದ್ರ ಜೊತೆಗೆ ಅವನ ಹೆಸರನ್ನ ಕೂಡ ಚೇಂಜ್ ಮಾಡ್ತಾನೆ. ಅವನ ಹೆಸರು ಏನಂತ ಚೇಂಜ್ ಮಾಡ್ದ, ಮಲ್ಲಿಕ್ ಜಹಾನ್ ಖಾನ್ ಅಂತ ಕರೀತೀವಿ. ಅವನ ಹೆಸರನ್ನ ಏನಂತ ಚೇಂಜ್ ಮಾಡ್ದ, ಮಲ್ಲಿಕ್ ಜಹಾನ್ ಖಾನ್ ಅಂತೇಳಿ ಅವನ ಹೆಸರನ್ನ ಏನ್ ಮಾಡ್ದ, ಚೇಂಜ್ ಮಾಡಿಬಿಟ್ಟು ಮುಸ್ಲಿಂ ಧರ್ಮಕ್ಕೆ ಮತಾಂತರ ಕೂಡ ಮಾಡ್ದ. ಮತಾಂತರಗೊಂಡವನು ಈ ಕಡೆ ಬರ್ತಿದ್ದಂಗೆ ಇವನು ಕೂಡ ಪುನಃ ತನ್ನ ಮತಾಂತರವನ್ನ ಕಿತ್ತು ಹೋದ್ಬಿಟ್ಟು ಮೂಲ ಅಧಿಕಾರದಲ್ಲೇ ಉಳಿಸ್ಕೊಂಡ್ಬಿಟ್ಟು ಆತ ಶಿವಮೊಗ್ಗ, ಹರಪನಹಳ್ಳಿ, ಆಮೇಲೆ ಮಲಬಾರ್ ತೀರಗಳು ಅಂತ ಏನ್ ಕರಿತೀವಿ, ಕೇರಳ ಬಾರ್ಡರ್ಗಳು, ಮಲಬಾರ್ ತೀರಗಳು, ಮಂಗಳೂರಿನ ಪ್ರಾಂತ್ಯ, ಕೆನರಾ ಭಾಗಗಳು, ಆನೆಗೊಂದಿ, ಬಳ್ಳಾರಿ ಪ್ರಾಂತ್ಯಗಳು, ಅಷ್ಟು ಪ್ರದೇಶಗಳ ಸರದಾರರ ಜೊತೆ ಮಾತುಕತೆಯನ್ನ ಮಾಡ್ಕೊಳ್ತಾನೆ. ಹೀಗೆ ಮಾತುಕತೆಯನ್ನ ಮಾಡ್ಕೊಂಡ್ಬಿಟ್ಟು ತನ್ನ ಸಾಮ್ರಾಜ್ಯದಲ್ಲಿ ಒಂದು ಒಕ್ಕೂಟವನ್ನ ರಚನೆ ಮಾಡ್ಕೊಂಡ. ಇದೇ ಇಂಪಾರ್ಟೆಂಟ್ ನಮ್ಗೆ ಮುಂಬರುವ ಪರೀಕ್ಷೆಗಳಲ್ಲಿ. ಹೌ, ಹೇಗೆ ಟಿಪ್ಪು ಸುಲ್ತಾನ್ ನಿಂದ ಸೋತ ನಂತರ ಇಸ್ಲಾಂಗೆ ಮತಾಂತರಗೊಂಡು ಪುನಃ ಮೈಸೂರಿಂದ ಮೈಸೂರಿಗೆ ಟಿಪ್ಪು ಸುಲ್ತಾನ್ ವಾಪಸ್ ಬರ್ತಿದ್ದಂಗೆ ಆತ ಈ ಪುನಃ ಇಸ್ಲಾಂನಿಂದ ವಾಪಸ್ ಬಂದ್ಬಿಟ್ಟು ಈತ ಏನ್ ಮಾಡ್ದ, ಒಕ್ಕೂಟವನ್ನ ರಚನೆ ಮಾಡ್ಕೊಂಡ. ಇವನ ಒಕ್ಕೂಟದಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿದ್ದವರು ಆನೆಗೊಂದಿಯ ಅರಸರು ಅಂತ ಕೂಡ ಕರಿತೀವಿ. ಆನೆಗೊಂದಿ ಪ್ರಾಂತ್ಯದ ಅರಸರುಗಳು ಅಂದ್ರೆ ಅಲ್ಲಿನ ಸಣ್ಣ ಪುಟ್ಟವರು. ಮತ್ತೆ ಬೇಲೂರಿನ ಕೃಷ್ಣಪ್ಪ ನಾಯಕ ಅಂತ ಕೂಡ ಕರಿತೀವಿ. ಇನ್ನೊಂದು ಯಾವುದು, ಬೇಲೂರು ಪ್ರಾಂತ್ಯ. ಈ ಬೇಲೂರು ಪ್ರಾಂತ್ಯದಲ್ಲಿ ಕೃಷ್ಣಪ್ಪ ನಾಯಕ ಇದ್ದ. ಇವರೆಲ್ಲ ಸರದಾರರು. ಇವರು ಈ ಕೃಷ್ಣಪ್ಪ ನಾಯಕನನ್ನ ಕೂಡ ಸೇರಿಸ್ಕೊತಾನೆ, ಆನೆಗುಂದಿಯ ಅರಸರನ್ನು ಕೂಡ ಸೇರಿಸ್ಕೊತಾನೆ. ಐಗೂರು ಪ್ರಾಂತ್ಯದಲ್ಲೇ ವೆಂಕಟಾದ್ರಿ ಬರ್ತಾನೆ. ನೆನ್ಬಿಟ್ಕೊಳ್ಳಿ, ನೆಕ್ಸ್ಟ್ ಐಗೂರು ಇಲ್ಲಿ ಬರುತ್ತಲ್ಲ ಇದು. ಸೊ ಈ ಐಗೂರಲ್ಲಿ ವೆಂಕಟಾದ್ರಿ ಇದ್ದ. ಐಗೂರಲ್ಲಿ ಯಾರಿದ್ರು, ವೆಂಕಟಾದ್ರಿ ಇದ್ದ. ಇವ್ರನ್ನೆಲ್ಲ ಸೇರಿಸ್ಕೊಂಡ್ಬಿಟ್ಟು ಇಂತ ಒಂದು ಒಕ್ಕೂಟವನ್ನ ಆತ ರಚನೆ ಮಾಡ್ಕೊಂಡ. ಯಾವಾಗ ಈ ಒಕ್ಕೂಟ ರಚನೆ ಆಯ್ತೋ ಈಗ ಹೋರಾಟಕ್ಕೆ ಮುನ್ನುಡಿಯನ್ನ ಬರ್ಕೊಂಡ. ಯಾವ ಹೋರಾಟ, ನಮ್ಗೆ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ ಟಿಪ್ಪು ಸುಲ್ತಾನ್ ಮತ್ತೆ ಈ ಒಂದು ಹೋರಾಟದಲ್ಲಿ ಏನಾಯ್ತು ಅಂತೇಳಿ. ಆ ಹೋರಾಟವನ್ನ ಲೋಂಡಾ ಕಾಳಗ ಅಂತ ಕೂಡ ಕರೀತಾರೆ. ಸ್ವಲ್ಪ ನಿಮ್ಗೆ ಮುಂಬರುವ ಪರೀಕ್ಷೆಗಳಿಗೆ ಹೆಲ್ಪ್ ಆಗ್ಬೇಕು. ಇಂಥ ಒಂದು ಸಿಂಪಲ್ ಕ್ವಶನ್ಸ್ ಗಳಿಂದ ನೀವು ಸೋಲ್ಬಾರ್ದು, ಅದಕ್ಕೋಸ್ಕರ ಹೇಳ್ತಾ ಇರ್ತೀನಿ ಅಷ್ಟೇ. ಓಕೆ, ಲೋಂಡಾ ಕಾಳಗ ಅಂತ ಕರಿತೀವಿ. ಇದು 1800 ಜೂನ್ ನಲ್ಲಿ ನಡೀತು. ನೆನ್ಬಿಡ್ಗಳಿ, ಇಲ್ಲಿ ಏನಾಗಿತ್ತು ಪರಿಸ್ಥಿತಿ ಅಂದ್ರೆ, 1799 ಟಿಪ್ಪು ಮರಣ ಹೊಂದಾನೆ. ಟಿಪ್ಪು ಮರಣ ಹೊಂದಿದ ನಂತರ ಏನಾಗಿತ್ತು ಅಂತಂದ್ರೆ, ಈ ಮೈಸೂರು ಪ್ರಾಂತ್ಯವನ್ನ ಯಾರು ವಹಿಸ್ಕೊಂಡಿದ್ರು, ಮುಮ್ಮಡಿ ಕೃಷ್ಣರಾಜ ಒಡೆಯರ್ ವಹಿಸ್ಕೊಂಡಿದ್ರು. ಪುನಃ ಅಧಿಕಾರ ಯಾರಿಗೆ ಬಂದಿತ್ತು, ಮುಮ್ಮಡಿ ಕೃಷ್ಣರಾಜ ಒಡೆಯರಿಗೆ ಈ ಅಧಿಕಾರ ಹಸ್ತಾಂತರ ಆಗಿತ್ತು. ಅಲ್ಲಿ ಯಾರಿದ್ರು ದಿವಾನ್ರು, ದಿವಾನ್ ಪೂರ್ಣಯ್ಯನವರು ಅಧಿಕಾರಕ್ಕೆ ಬಂದಿದ್ರು. ಸೊ ಇವರಿಬ್ಬರು ಅಧಿಕಾರದಲ್ಲಿದ್ದ ಸಂದರ್ಭದಲ್ಲೇ ಲೋಂಡಾ ಕಾಳಗ ನಡೀತು. ಲೋಂಡಾ ಕಾಳಗದಲ್ಲಿ ಏನಾಯ್ತು, ಈಗ ಈ ಮೈಸೂರು ಪ್ರಾಂತ್ಯದ ಮೇಲಿನ ಉಸ್ತುವಾರಿಯನ್ನ ಯಾರು ನೋಡ್ಕೊಳ್ತಾ ಇದ್ರು ಅಂದ್ರೆ, ವೆಲ್ಲೆಸ್ಲಿ ನೋಡ್ಕೊಳ್ತಾ ಇದ್ದ. ಈ ವೆಲ್ಲೆಸ್ಲಿ ಏನ್ ಮಾಡಿದ್ದ ಅಂತಂದ್ರೆ, ಸಹಾಯಕ ಸೈನ್ಯ ಪದ್ಧತಿಗೆ, ನೆನ್ಬಿಡ್ಗಳೆ ಇದು ವೆರಿ ಇಂಪಾರ್ಟೆಂಟ್ ನೋಡಿ, ಸಹಾಯಕ ಸೈನ್ಯ ಪದ್ಧತಿಗೆ ಮೈಸೂರನ್ನ ಅಳವಡಿಸ್ಕೊಂಡಿದ್ದ. ಸಹಾಯಕ ಸೈನ್ಯ ಪದ್ಧತಿ ಕಂಡೀಷನ್ಸ್ ನೆನಪಿದೆ ಅಲ್ಲ ನಿಮ್ಗೆ, ಒಂದು ಬ್ರಿಟಿಷ್ ಸೇನೆಯ ಕಾಂಟಿಜೆಂಟ್ ಆರ್ಮಿ ಫೋರ್ಸ್ ಅನ್ನ ತನ್ನ ಸಾಮ್ರಾಜ್ಯದಲ್ಲಿ ಇಟ್ಕೋಬೇಕು, ಒಂದು ರೆಸಿಡೆಂಟ್ ಇಟ್ಕೋಬೇಕು, ಯಾವುದೇ ಯುದ್ಧ ಅಥವಾ ದಂಗೆ ಸಂದರ್ಭದಲ್ಲಿ ಆ ಸೈನ್ಯವನ್ನ ಬಳಸ್ಕೋಬಹುದಾಗಿತ್ತು. ಈಗ ಬ್ರಿಟಿಷ್ ಸೇನೆ ವರ್ಸಸ್ ಈ ಕಡೆ ಬಿದನೂರು ಪ್ರಾಂತ್ಯದಲ್ಲಿ ಇದ್ದಂತಹ ಈ ನಮ್ಮ ದೋಂಡಿಯ ವಾಘ, ಇವನು ಮತ್ತೆ ಜಗಳ ಶುರುವಾಯಿತು. ಓಕೆ, ದೋಂಡಿಯ ವಾಘ ವರ್ಸಸ್ ವೆಲ್ಲೆಸ್ಲಿಯ ಸೇನೆಯ ನಡುವೆ ಇದೊಂದು ದೊಡ್ಡ ಹೋರಾಟವೇ ನಡೀತು. ಈ ಹೋರಾಟ ನಡೆದದ್ದು 1800 ಸೆಪ್ಟೆಂಬರ್ 10 ಈ ಯುದ್ಧ ನಡೀತು. ಓಕೆ,
ಈ ಯುದ್ಧ ಲೊಂಡ ಕಾಳಗ ಬಹಳ ದೊಡ್ಡ ಮಟ್ಟದಲ್ಲಿ ನಡೆಯಿತು. ಈ ಕಾಳಗದಲ್ಲಿ ದೋಂಡಿಯ ವಾಗನನ್ನ ಬೆನ್ನಟ್ಕೊಂಡು ಹೋಗ್ತಾನೆ ವೆಲ್ಲೆಸ್ಲಿಯ ಸಹೋದರ ಆರ್ಥರ್ ವೆಲ್ಲೆಸ್ಲಿ ಅಂತ ಕರಿತೀವಿ. ಆರ್ಥರ್ ವೆಲ್ಲೆಸ್ಲಿ ಬ್ರಿಟಿಷ್ ಸೇನೆಯ ನಾಯಕತ್ವ ವಹಿಸಿಕೊಂಡಂತ ಈ ಆರ್ಥರ್ ವೆಲ್ಲೆಸ್ಲಿ ಈ ದೋಂಡಿಯ ವಾಗನ ಸೇನೆಯ ಮೇಲೆ ದಂಡೆತ್ತಿ ಹೋಗ್ಬಿಟ್ಟು ಅವನನ್ನ ರಾಯಚೂರಿನ ನೆನ್ಬಿಡಿದಾನೆ. ಎಲ್ಲದೋ ರಾಯಚೂರಿನ ಕೋನಗಲ್ ಅಂತ ಒಂದು ಪ್ರದೇಶ, ರಾಯಚೂರಿನ ಕೋನಗಲ್ ಪ್ರದೇಶ. ಈ ಕೋನಗಲ್ ಪ್ರದೇಶದಲ್ಲಿ ಅವನನ್ನ ಬಂಧಿಸ್ತಾರೆ. ಬಂಧಿಸಿ ಅವನನ್ನ ನೇಣುಗಂಬಕ್ಕೇರಿಸ್ತಾರೆ. ಅಲ್ಲಿಗೆ ದೋಂಡಿಯ ವಾಗನ ಒಂದು ಹೋರಾಟ ಅಂತ್ಯಗೊಳ್ಳುತ್ತೆ. ನಮಗೆ ಎಕ್ಸಾಮ್ಸ್ ಅಲ್ಲಿ ಇವೇ ಪ್ರಶ್ನೆಗಳು ಕೇಳೋದು. ಲೋಂಡಾ ಕಾಳಗ ವೆರಿ ಇಂಪಾರ್ಟೆಂಟ್ ಪ್ರದೇಶ, ಓಕೆ, ನೆನ್ಪಿಟ್ಕೊ. ರಾಯಚೂರಿನ ಭಾಗದ ತನಕ ತುಮಕೂರಿನಿಂದ ಸ್ಟಾರ್ಟ್ ಆದ ಅವನನ್ನ ಬೆನ್ನಟ್ಕೊಂಡು ಹೋಗ್ತಾರೆ. ತುಮಕೂರಿಂದ ಬೆನ್ನಟ್ಕೊಂಡು ಹೋದಂತವರು ಇದೇ ಹೊಸನಗರ, ಶಿಕಾರಿಪುರ, ಧಾರವಾಡ, ಮಾಸೂರು, ಮುಂದೆ ಹಾವೇರಿ, ದೆನ್ ಹಾವೇರಿ, ದೆನ್ ರಾಯಚೂರು ವರೆಗೂ ಕೂಡ ಅವನನ್ನು ಬೆನ್ನಟ್ಕೊಂಡು ಹೋಗ್ತಾರೆ. ಕಾರಣ ಇವನು ಆ ಕಡೆ ಹೋಗಿದ ಉದ್ದೇಶನೇ ಹೈದರಾಬಾದ್ ನಿಜಾಮನ ಒಂದು ಸೇನೆಯ ಸಹಾಯ ಕೂಡ ಪಡಿಬಹುದು ಅಂತ ಇವನಲ್ಲಿತ್ತು. ಸೊ ಆದ್ರೆ ಆ ನಿಜಾಮರು ಮಾಡಿದಂತ ಮೋಸದಿಂದಾಗಿ ಇವನಿಗೆ ದೋಂಡಿಯ ವಾಗನಿಗೆ ಸಹಾಯ ಸಿಗ್ಲಿಲ್ಲ. ಸೊ ಸಿಗದೇ ಇರೋದ್ರಿಂದಾಗಿ ದೋಂಡಿಯ ವಾಗನ ದಂಗೆ ಅಲ್ಲಿ ಏನಾಯ್ತಿದು ಕೊನೆಗೊಳ್ತು ಅಂತ ಹೇಳ್ತೀವಿ. ಇದು ವೆರಿ ಇಂಪಾರ್ಟೆಂಟ್ ಆಗಿ 1800 ನಡೆದಂತ ದೋಂಡಿಯ ವಾಗನ ದಂಗೆ ಕರ್ನಾಟಕದಲ್ಲಿ ನಡೆದಂತ ಮೊಟ್ಟ ಮೊದಲ ಹೋರಾಟ ಆಗಿರೋದ್ರಿಂದ ಇದನ್ನ ದಕ್ಷಿಣ ಭಾರತದ ಮೊದಲ ಬಂಡಾಯ ಅಂತ ಕೇಳ್ತಾರೆ. ನೆಕ್ಸ್ಟ್ ನೆನ್ಪಿಡ್ಕೊಳ್ಳಿ, ಇಡೀ ನಮ್ಮ ಕರ್ನಾಟಕ ಅಷ್ಟೇ ಅಲ್ಲ, ಇದು ಬ್ರಿಟಿಷರ ವಿರುದ್ಧ ಹೋರಾಡಿದ ದಕ್ಷಿಣ ಭಾರತದ ಮೊದಲ ದಂಗೆ ಅಥವಾ ಹೋರಾಟ ಅಂತ ಯಾವುದನ್ನು ಕರೀತಾರೆ ಅಂದ್ರೆ ಬಿದನೂರಿನ ಹೋರಾಟ ಅಥವಾ ದೋಂಡಿಯ ವಾಗನ ದಂಗೆ ಅಂತ ಕೂಡ ಇದನ್ನ ಕರೀತಾರೆ. ಇದಿಷ್ಟು ಕೂಡ ನೀವು ಏನ್ ಮಾಡಬೇಕು, ನೆನಪಿಟ್ಕೊಳ್ಬೇಕಾಗತ್ತೆ ದೋಂಡಿಯ ವಾಗನ ದಂಗೆಯ ವಿಚಾರ. ಓಕೆ, ನೆಕ್ಸ್ಟ್ ಬರುತ್ತೆ ನಮ್ಗೆ ಎರಡನೇ ದಂಗೆನೆ, ಯಾವುದು, ಈ ಐಗೂರು ದಂಗೆ ಅಂತ ಕರಿತೀವಿ. ದೋಂಡಿಯ ವಾಗನನ್ನ ಹತ್ತಿಕ್ಕದ ಮೇಲೆ ಈಗ ಯಾರನ್ನ ಹತ್ತಿಕ್ಕ ಪರಿಸ್ಥಿತಿ ಬಂತು ಅಂದ್ರೆ ಐಗೂರನ್ನ ಹತ್ತಿಕ್ಕು ಅಂತ ಪರಿಸ್ಥಿತಿ ಬಂತು. ಈ ದಂಗೆ ನಡೆದದ್ದು ನಿಮ್ಗೆ 1802 ಈ ದಂಗೆ ನಡೀತು. 1802 ಈ ದಂಗೆಗೆ ಮುಖ್ಯವಾಗಿ ನಾಯಕತ್ವ ವಹಿಸ್ಕೊಂಡವನೇ ವೆಂಕಟಾದ್ರಿ ಅಂತ ಕರಿತೀವಿ. ಏನಂತ ಕರಿತೀವಿ ನಾವು ಅಂದ್ರೆ ವೆಂಕಟಾದ್ರಿ ಅಂತ ಕರಿತೀವಿ. ನಾಯಕ್ ಅಂತನೂ ಕೂಡ ಮುಂದೆ ಕೆಲವು ಕಡೆ ನಿಮ್ಗೆ ಹೆಸರುತ್ತೆ. ವೆಂಕಟಾದ್ರಿ ನಾಯಕ ಇವನು ಕೂಡ ಬಂದ. ಸರಿ, ಐಗೂರು ದಂಗೆಗೆ ಕಾರಣ ಏನು ಅಂತ ತಿಳ್ಕೋಬೇಕು. ವಾಟ್ ಈಸ್ ದ ಮ್ಯಾಟರ್, ವೈ ದ ಬ್ರಿಟಿಷ್ ಅಗ್ರೆಸಿವ್, ಇವನ ಮೇಲೆ ಬ್ರಿಟಿಷರು ಅಂತ ದೊಡ್ಡ ಹೋರಾಟ ಮಾಡ್ಲಿಕ್ಕೆ ಕಾರಣ ಏನು ಅಂತ. ಯಾವಾಗ ಟಿಪ್ಪು ಸುಲ್ತಾನ್ ಮರಣ ಹೊಂದಿದ್ದೋ ಇವನು ಕೂಡ ಆರ್ಕಾಟ್ ಸಮೀಪದಲ್ಲಿದ್ದ ಪ್ರದೇಶ, ಐಗೂರು ಅಂದ್ರೆ ಆರ್ಕಾಟ್ ಸಮೀಪದಲ್ಲಿದ್ದಂತ ಪ್ರದೇಶ. ಇಲ್ಲಿ ಆತ ಏನ್ ಮಾಡಿದ ಅಂದ್ರೆ ತನ್ನ ಸಾಮ್ರಾಜ್ಯ ವಿಸ್ತರಣೆ ಕೈ ಹಾಕ, ಸಾಮ್ರಾಜ್ಯ ವಿಸ್ತರಣೆ ಮಾಡಬೇಕು ಅಂತ ಹೊರಟ. ಬಟ್ ಸಾಮ್ರಾಜ್ಯ ವಿಸ್ತರಣೆ ಮಾಡ್ತಾನೆ ಅಂದ್ರೆ ಇವನು ಮೈಸೂರು ಜೊತೆ ಯುದ್ಧ ಮಾಡ್ಬೇಕಾಗಿರ್ಲಿಲ್ಲ. ಇವನು ಯಾರ ಜೊತೆ ಯುದ್ಧ ಮಾಡ್ಬೇಕು, ಬ್ರಿಟಿಷರ ಜೊತೆ. ಕಾರಣ ಅಂದ್ರೆ ಆಲ್ರೆಡಿ ಬ್ರಿಟಿಷರು ಮೈಸೂರನ್ನ ಸಹಾಯಕ ಸೈನ್ಯ ಪದ್ಧತಿಗೆ ಅಳವಡಿಸಿದ್ರಿಂದಾಗಿ ಇಲ್ಲಿ ಹೋರಾಟ ಅನಿವಾರ್ಯ ಆಗಿತ್ತು. ಹಾಗಾಗಿ ಐಗೂರ್ನ ದಂಗೆ ವೆಂಕಟಾದ್ರಿ ನಾಯಕನ ವಿರುದ್ಧ ಹೋರಾಟವನ್ನ ಶುರು ಮಾಡ್ತಾರೆ. ಈಗ ಈ ದಂಗೆಯನ್ನ ಹತ್ತಿಕ್ಕದವನು ಯಾರು ಅಂತಂದ್ರೆ ಖುದ್ ಲಾರ್ಡ್ ವೆಲ್ಲೆಸ್ಲಿನೇ ಬರಬೇಕಾಗತ್ತೆ. ಇವನು ಖುದ್ ಗವರ್ನರ್ ಜನರಲ್ ಲಾರ್ಡ್ ವೆಲ್ಲೆಸ್ಲಿ, ಜೊತೆಗೆ ಇವನ ಜೊತೆಗಿದ್ದವನು ಮೇಜರ್ ಕಾಪ್ಟೇಜ್ ಅಂತ ಕರಿತೀವಿ. ಯಾರಿದ್ದವನು, ಮೇಜರ್ ಕಾಪ್ಟೇಜ್ ಇದ್ದ. ಸೊ ಇವರಿಬ್ರು ಸೇರ್ಕೊಂಡ್ಬಿಟ್ಟು ಹೋರಾಟವನ್ನ ನಡೆಸ್ತಾರೆ. ಮುಂದೆ ಅವನ ಮೇಲೆ ದಾಳಿಯನ್ನ ನಡೆಸಿ ಐಗೂರಲ್ಲೇ ಅವನನ್ನ ಕೊಲ್ತಾರೆ. ಐಗೂರಲ್ಲೇ ಅವನನ್ನ ಕೊಂದಿದ್ರಿಂದ ಅಲ್ಲಿಗೆ ಐಗೂರು ದಂಗೆ 1802 ಕೊನೆ ಆಯ್ತು. ಹಂಗಾಗಿ ನಮ್ಗಿದು ವೆರಿ ಇಂಪಾರ್ಟೆಂಟ್, ವೆಂಕಟಾದ್ರಿ ನಾಯಕನ ಹೋರಾಟ ವೆರಿ ಇಂಪಾರ್ಟೆಂಟ್ ಆಗಿ ಬರುತ್ತೆ. ಈ ತರದ ಅನೇಕ ದಂಗೆಗಳು ಲಾರ್ಡ್ ವೆಲ್ಲೆಸ್ಲಿ ಜೊತೆ ಕೂಡ ನಡೆದಿದೆ. ನಾವು ಕರ್ನಾಟಕದ ಹಿಸ್ಟ್ರಿಯನ್ನು ನೋಡ್ತಾ ಇರೋದ್ರಿಂದಾಗಿ ಕರ್ನಾಟಕ ದಂಗೆಗಳನ್ನು ಮಾತ್ರ ಹೇಳ್ತಾ ಇದ್ದೀನಿ. ಬಟ್ ಇದೇ ಸೌತ್ ಇಂಡಿಯಾದಲ್ಲಿ ನಿಮ್ಗೆ ಇದೇ ಲಾರ್ಡ್ ವೆಲ್ಲೆಸ್ಲಿ ತಿರುವಾಂಕೂರಿನವರೆಗೂ ಕೂಡ ಕೆಲವು ಇತರ ದಂಗೆಗಳನ್ನ ಕಂಟ್ರೋಲ್ ಮಾಡ್ಬೇಕಾಗತ್ತೆ. ಅದನ್ನ ನಿಮ್ಗೆ ಒಂದು PSI ಎಕ್ಸಾಮ್ಸ್ ಅಲ್ಲಿ ಕೇಳಿದ ನೋಡಿ, ವೇಲು ತಂಪಿ ಹೋರಾಟ ಅಂತ. ತಿರುವಾಂಕೂರಲ್ಲಿ ವೇಲು ತಂಪಿ ಕೂಡ ಅಲ್ಲಿನ ಒಬ್ಬ
ದಿವಾನ್ ಆಗಿದ್ದಂಥವನು, ಇವನು ಕೂಡ ಈ ಸಹಾಯಕ ಸೈನ್ಯ ಪದ್ಧತಿಯನ್ನ ಒಪ್ಪಿಕೊಳ್ಳದೇ ಹೋರಾಟ ಮಾಡಿ ಆತ ಸೋಲನ್ನು ಅನುಭವಿಸ್ತಾನೆ. ಇದು ಕೂಡ ನಿಮ್ಮ ಪಿ ಎಸ್ ಐ ಪರೀಕ್ಷೆನಲ್ಲಿ ಆಲ್ರೆಡಿ ಕೇಳಿದ್ದಾರೆ, ವೇಲು ತಂಪಿ ಹೋರಾಟದ ಬಗ್ಗೆ. ಇದು ಲಾರ್ಡ್ ವೆಲ್ಲೆಸ್ಲಿ ಸಹಾಯಕ ಸೈನ್ಯ ಪದ್ಧತಿಗೆ ದಕ್ಷಿಣದಲ್ಲಿ ನಡೆದಂತ ಅತಿ ದೊಡ್ಡ ದಂಗೆ ಅಂತ ಕೂಡ. ಓಕೆ, ಅದನ್ನು ಕೂಡ ನೀವು ಬಹಳ ಚೆನ್ನಾಗಿ ಓದ್ಕೊಳ್ಬೇಕಾಗತ್ತೆ. ಓಕೆ, ಬಟ್ ನಮ್ದು ಇದು ಕರ್ನಾಟಕ ಹಿಸ್ಟ್ರಿ ಆಗಿರೋದ್ರಿಂದ ಐಗೂರಿಗೆ ಕರ್ನಾಟಕದ ಒಂದು ವ್ಯಾಪ್ತಿಯಲ್ಲಿದ್ದ ಪ್ರದೇಶದಿಂದಾಗಿ ಐಗೂರು ದಂಗೆ ಬಗ್ಗೆ ನಾವು ಮಾತಾಡ್ತೀವಿ. ಓಕೆ, ಐಗೂರು ದಂಗೆ ಆದ್ಮೇಲೆ ಸ್ನೇಹಿತರೆ ನೆಕ್ಸ್ಟ್ ಬಂದದ ದಂಗೆ ನಮ್ಗೆ ವೆಲ್ಲೂರು ದಂಗೆ ಅಂತ ಕೂಡ ಕರಿತೀವಿ. ಏನಂತ ಕರಿತೀವಿ? ವೆಲ್ಲೂರು ದಂಗೆ ಅಂತ ಕೂಡ ಕರಿತೀವಿ. ಈಗ ನಿಮಗೆ ಇಲ್ಲಿಗೊಂದು ಪ್ರಶ್ನೆ ಬರ್ತದೆ. ಈಗ 1794 ವೇಳೆಗೆ ಅಂದ್ರೆ ಟಿಪ್ಪು ಸುಲ್ತಾನ್ ಶ್ರೀರಂಗಪಟ್ಟಣ ಒಪ್ಪಂದಕ್ಕೆ ಸಹಿ ಹಾಕಿದಾಗ ತನ್ನ ಎರಡು ಮಕ್ಕಳನ್ನ ಒತ್ತೆಯಾಳಾಗಿಟ್ಟ ಅಂತ ನೀವು ಓದಿದ್ದೀರಿ. ಒತ್ತೆಯಾಳಾಗಿಟ್ಟ ಅಂತ ಓದಿದ್ಮೇಲೆ ಆ ಎರಡು ಮಕ್ಕಳನ್ನ ಬ್ರಿಟಿಷರು ಎಲ್ಲಿಟ್ಟಿದ್ರು ಅಂತ ನೀವು ಸ್ವಲ್ಪ ಯೋಚನೆ ಮಾಡ್ಬೇಕಾಗುತ್ತೆ. ಅವ್ರನ್ನ ಎಲ್ಲಿ ಕರ್ಕೊಂಡು ಹೋದ್ರು ಅಂತ. ಸೊ ಅವ್ರನ್ನ ಕರ್ಕೊಂಡು ಹೋಗಿ ಅವ್ರು ಇಟ್ಟಿದ್ದೆ ಈ ವೆಲ್ಲೂರಲ್ಲಿ ಇಟ್ಟಿರ್ತಾರೆ. ಓಕೆ, ಎಲ್ಲಿಟ್ಟಿದ್ರು? ಈ ವೆಲ್ಲೂರಲ್ಲಿ ಇಟ್ಟಿದ್ರು. ಅವನ ಎರಡು ಮಕ್ಕಳಲ್ಲಿ ಇಂಪಾರ್ಟೆಂಟ್ ಆಗಿ ಬರ್ತಕ್ಕಂಥವ್ರು ಇಬ್ರು ಇದ್ದಾರೆ, ಒಬ್ಬ ಮೀರ್ ಆಲಂ, ಇನ್ನೊಬ್ಬ ಫತೇ ಹೈದರ್ ಅಂತ ಕರಿತೀವಿ. ಮೀರ್ ಆಲಂ ಮತ್ತಿನ್ನೊಬ್ಬ ಯಾರು? ಫತೇ ಹೈದರ್ ಅಂತ ಕರಿತೀವಿ. ಮೀರ್ ಆಲಂ ಮತ್ತೊಬ್ಬ ಫತೇ ಹೈದರ್ ಅಂತ ಕರಿತೀವಿ. ಇವರಿಬ್ಬರನ್ನ ಇವ್ರೇನ್ ಮಾಡಿದ್ರು ಅಂದ್ರೆ ಬ್ರಿಟಿಷ್ನವರು ಒತ್ತೆಯಾಳಾಗೇನ ಇಟ್ಕೊಂಡ್ರು. ಬಟ್ ಅದನ್ನ ಬಿಡಿಸ್ಕೊಳಕ್ಕೆ ಟಿಪ್ಪು ಸುಲ್ತಾನ್ ಕೈಲಿ ಆಗ್ಲೇ ಇಲ್ಲ. ಯಾಕೆಂದ್ರೆ ಅವನ ನಂತರ ಮರಣ ಹೊಂದಿದ, ಅವ್ರಿಗೆ ಅಷ್ಟು ದುಡ್ಡು ಕೊಟ್ಟನ್ನು ಬಿಡಿಸ್ಕೊಳಕ್ ಕೂಡ ಅವನಿಗೆ ಸಹಾಯಕ ಆಗ್ಲಿಲ್ಲ. ಹಾಗಾದ್ರೆ ಈ ಇಬ್ರು ಮಕ್ಕಳನ್ನ ವೆಲ್ಲೂರಲ್ಲಿ ಇಟ್ಟಿದ್ರು. ಈ ವೆಲ್ಲೂರಲ್ಲಿ ಅವ್ರನ್ನ ಸುಮ್ಮನೆ ಇಡ್ಲಿಕ್ಕೆ ಆಗಲ್ಲ, ಒತ್ತೆಯಾಳುಗಳಿಗೆ ಅವ್ರಿಗೆ ಸೈನ್ಯದಲ್ಲಿ ಕೂಡ ಸೇರಿಸ್ಕೊಳ್ತಾ ಇದ್ರು. ಹಾಗೆ ಸೈನ್ಯದಲ್ಲಿ ಇದ್ದದ್ದೇ ಅವರು 69ನೇ ರೆಜಿಮೆಂಟ್ ಅಂತ ಕರಿತೀವಿ. 69th ರೆಜಿಮೆಂಟ್ ಅಂತ ಬ್ರಿಟಿಷರು ಸೇನಾ ಪದ್ಧತಿಯಲ್ಲಿ ತುಕಡಿಗಳಿಗೆ ನಂಬರ್ ಕೊಡ್ತಾ ಇದ್ರು. ಹಾಗೆ ವೆಲ್ಲೂರಲ್ಲಿ ಇದ್ದಂತ ಅವ್ರದ್ದು ಸೇನಾ ತುಕಡಿಯ ನಂಬರೇ 69th ರೆಜಿಮೆಂಟ್ ಅಂತ ಕರಿತೀವಿ. ಈ 69th ರೆಜಿಮೆಂಟ್ ಅಲ್ಲಿ ಭಾರತೀಯ ಸೈನ್ಯಕ್ಕೆ ಅವರನ್ನ ಸೇರ್ಪಡೆ ಮಾಡ್ಕೊಂಡ್ರು. ಇಂಗ್ಲೆಂಡ್ನ ಬ್ರಿಟಿಷರ ಸೇನೆಯ ಪರವಾಗಿ ವೆಲ್ಲೂರಲ್ಲಿ ಮೀರ್ ಆಲಂ ಮತ್ತೆ ಫತೇ ಹೈದರ್ ಇವರಿಬ್ರು ಕೂಡ ಅಲ್ಲಿ ಸೇರ್ಕೊಳ್ತಾರೆ. ನಾವು ಇಂಡಿಯನ್ ಹಿಸ್ಟ್ರಿನಲ್ಲಿ ಏನು ಓದ್ತೀವಿ ಅಂತಂದ್ರೆ ಭಾರತದ ಮೊಟ್ಟ ಮೊದಲ ಸಿಪಾಯಿ ದಂಗೆ ಅಂತ ಓದಿದ ತಕ್ಷಣ 1857 ದಂಗೆಗೆ ನಮ್ಮ ಮೈಂಡ್ ಸ್ವಿಚ್ ಓವರ್ ಆಗುತ್ತೆ. ಅದರ ನೆನಪಿರಲಿ, ಭಾರತದಲ್ಲಿ ಮೊಟ್ಟ ಮೊದಲ ಸಿಪಾಯಿ ದಂಗೆ ಅಂತ ಬಹಳ ದೊಡ್ಡ ಮಟ್ಟದಲ್ಲಿ ನಡೆದಂತೆ ಈ ವೆಲ್ಲೂರು ದಂಗೆ. ನಾವು ಬರೀ ನಾರ್ತ್ ಇಂಡಿಯನ್ಸ್ ಹಿಸ್ಟ್ರಿಯನ್ನ ಬರೀತಾ ಇರೋದ್ರಿಂದಾಗಿ ನಾರ್ತ್ ಇಂಡಿಯಾ ಪ್ರಭಾವ ಇತಿಹಾಸದ ಮೇಲೆ ತುಂಬಾ ಇದೆ. ಹಾಗಾಗಿ ಅವರು 1857 ದಂಗೆ ಕಾನ್ಪುರ ಬರ್ಕೋತಾರೆ, ನಾನಾ ಸಾಹೇಬನ್ ಬರ್ಕೋತಾರೆ. ಓಕೆ, ಬಟ್ ನಾವು ಕನ್ನಡಿಗರು ನಮ್ದನ್ನು ಕೂಡ ನಾವು ಅಲ್ಲಿ ಪ್ರಿಯಾರಿಟಿ ತರಬೇಕು. ಇದಕ್ಕೊಂದು ಆಧಾರ ಇದೆ. ಏನಿದೆ? ಮೀರ್ ಆಲಂ ಮತ್ತೆ ಫತೇ ಹೈದರ್ 69th ರೆಜಿಮೆಂಟ್ನ ಇಂಡಿಯನ್ ಮಿಲಿಟರಿ ಏನಿತ್ತು ಇಂಗ್ಲೆಂಡು, ಆ ಮಿಲಿಟರಿಯಲ್ಲಿ ಸೇವೆಗಾಗಿ ಸೇರ್ಕೊಂಡಿದ್ರು. ಈ ದಂಗೆಯಲ್ಲಿ ಸೇರ್ಕೊಂಡಾಗ ಏನಾಯ್ತು? ಇದು ಆರ್ಕಾಟಲ್ಲೇ ಇದ್ದಂತ ಪ್ರದೇಶ ವೆಲ್ಲೂರು ಕೂಡ ತಮಿಳ್ನಾಡಿನ ಭಾಗಗಳಲ್ಲಿ ಬರುತ್ತೆ. ನಾವು ಮುಖ್ಯವಾಗಿ ತಿಳ್ಕೋಬೇಕು ಏನ್ ಕಾರಣ ಇತ್ತು ಈ ದಂಗೆ ಆಗೋದಕ್ಕೆ ಅಂತ. 1857 ದಂಗೆ ನೀವು ನೋಡ್ತೀರಿ, ಅಲ್ಲಿ ರಾಜಕೀಯ ಸಾಮಾಜಿಕ ಏನೇ ಕೊಡ್ಬೋದು, ಬಟ್ ಮಿಲಿಟರಿನಲ್ಲಿ ಕೆಲವು ಕಾರಣಗಳು ಮುಖ್ಯ ಆಗಿತ್ತು. ಏನ್ ಕಾರಣಗಳಾಗಿತ್ತು? ವೇತನದಲ್ಲಿ ತಾರತಮ್ಯ ಮಾಡ್ತಾ ಇದ್ರು ಬ್ರಿಟಿಷ್ನವರು, ಜೊತೆಗೆ ಅವರಿಗೆ ಪ್ರಮೋಷನ್ಸ್ ಗಳು ಕೊಡ್ತಾ ಇರಲಿಲ್ಲ, ಸ್ಯಾಲರಿನಲ್ಲಿ ವ್ಯತ್ಯಾಸ ಇತ್ತು, ಮತ್ತೆ ಓವರ್ಸೀಸ್ ಆಕ್ಷನ್ಸ್ ಅಂತ ಕರಿತೀವಿ, ಅಂದ್ರೆ ಸಮುದ್ರಗಳನ್ನು ದಾಟಿ ಹೋಗಿ ಭಾರತೀಯ ಸೈನಿಕರೇ ಇಂಗ್ಲೆಂಡ್ ಪರವಾಗಿ ಅನ್ಯ ದೇಶಗಳ ಜೊತೆ ಹೋರಾಟ ಮಾಡಬೇಕಾಗಿತ್ತು, ಈ ತರದ ನೀತಿಗಳನ್ನು ಹಾಕ್ತಾ ಇದ್ರು. ಆದ್ರೆ ವೆರಿ ಇಂಪಾರ್ಟೆಂಟ್, ಅಲ್ಲಿ ಬ್ರಿಟಿಷರು ತಮ್ಮದೇ ಆಗಿರ್ತಕ್ಕಂತಹ ಒಂದು ರೀತಿಯ ವಸ್ತ್ರ ವಿನ್ಯಾಸಗಳನ್ನು ಕೂಡ ಕೊಡ್ತಾ ಇದ್ರು. ಬ್ರಿಟಿಷ್ ಸೇನೆಯ ವಸ್ತ್ರ ವಿನ್ಯಾಸ ಇರ್ತಾ ಇತ್ತು. ಇಲ್ಲೂ ಕೂಡ ಹಾಗೆ ಬ್ರಿಟಿಷರ ವಸ್ತ್ರ ವಿನ್ಯಾಸ ಅಂತ ಕರಿತೀವಿ. ಬ್ರಿಟಿಷರ ವಸ್ತ್ರ ವಿನ್ಯಾಸದ ವಿರುದ್ಧ ಇವರಿಬ್ರು ಕೂಡ ದಂಗೆಯನ್ನ ಶುರು ಮಾಡ್ತಾರೆ, ವಸ್ತ್ರ ವಿನ್ಯಾಸದ ವಿರುದ್ಧ. ಕಾರಣ ಏನು?
ನಾವು ಇಸ್ಲಾಂ ಧರ್ಮಕ್ಕೆ ಸೇರಿದವರು, ಅದರಲ್ಲೂ ಸುನ್ನಿ ಇಷ್ಟ ಪಂಥದಲ್ಲಿ ಇದ್ದಂಥವರು ಒಂದಿಷ್ಟು ಇಸ್ಲಾಂನ ಬದ್ಧವಾಗಿ ಆಚರಣೆ ಮಾಡ್ತಾರೆ. ಹಾಗಾಗಿ ಇಸ್ಲಾಂನಲ್ಲಿ ಕೂಡ ಕೆಲವು ಆಚರಣೆಗಳನ್ನು ಇವರು ಬಹಳ ಕಟ್ಟುನಿಟ್ಟಾಗಿ ಆಯೋಜನೆ ಮಾಡ್ತಾ ಇದ್ರು. ಓಕೆ, ಇಲ್ಲಿ ಆಚರಣೆ ಮಾಡೋ ಅಂತ ಸಂದರ್ಭದಲ್ಲಿ ಏನಾಯ್ತು ಅಂತಂದ್ರೆ, ಇಲ್ಲೇನಾಯ್ತು ಅಂತಂದ್ರೆ, ಈ ಬ್ರಿಟಿಷ್ ಆಡಳಿತ ವ್ಯವಸ್ಥೆಯ ವಸ್ತ್ರ ವಿನ್ಯಾಸವನ್ನು ವಿರೋಧಿಸಿದ್ರು ಮತ್ತೆ ಗಡ್ಡ ಬಿಡುವಂತಿಲ್ಲ ಅನ್ನುವಂಥದ್ದಕ್ಕೆ ಇವ್ರು ಹೋರಾಟ ಶುರು ಮಾಡ್ಕೊಂಡ್ರು. ಇಲ್ಲ, ನಾವು ಬಿಡದೆ ಸಹಿ ಅಂತೇಳಿ ಆಮೇಲೆ ಬ್ರಿಟಿಷ್ನ ಹ್ಯಾಟ್ಗಳನ್ನ ಧರಿಸ್ಬೇಕು ಅಂತ. ನಾವು ಹ್ಯಾಟ್ ಧರಿಸಲ್ಲ ಅಂತೀವ್ರು, ಬೆಲ್ಟ್ಗಳನ್ನ ಹಾಕಬೇಕು ಅಂದ್ರು, ಬೆಲ್ಟ್ ನಾವು ಹಾಕಲ್ಲ ಅಂದ್ರು, ಚರ್ಮದ ವಸ್ತುಗಳನ್ನ ಬಳಸ್ಬೇಕು ಅಂದ್ರು, ಚರ್ಮದ ವಸ್ತುಗಳನ್ನ ನಾವು ಬಳಸಲ್ಲ. ಈ ತರದ ಸೈನ್ಯದ ವಸ್ತ್ರ ವಿನ್ಯಾಸಗಳ ವಿರುದ್ಧ ಟಿಪ್ಪುವಿನ ಮಕ್ಕಳಾದ ಮೀರ್ ಆಲಂ ಮತ್ತೆ ಫತೇ ಆಯ್ತು ಇವರಿಬ್ರು ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ದಂಗೆಯನ್ನು ಮಾಡೋದಕ್ಕೆ ಶುರು ಮಾಡಿದ್ರು. ಇದೇ ರೀತಿಯ ಅನೇಕ ಮನಸ್ಥಿತಿ ಇದ್ದಂತಹ ಭಾರತೀಯ ಸೈನಿಕರೆಲ್ಲ ಏನ್ ಮಾಡಿದ್ರು ಅಂತಂದ್ರೆ, ಇವರೇ ಇಬ್ರನ್ನ ಯಾಕೆ ನಾವು ನಾಯಕತ್ವ ಕೊಡಬಾರದು, ಯಾಕೆಂದ್ರೆ ಮೂಲತಃ ಇವರು ಟಿಪ್ಪುವಿನ ಮಕ್ಕಳು, ಪುನಃ ಕರ್ನಾಟಕದ ಈ ಪ್ರಾಂತ್ಯದಲ್ಲಿ ಟಿಪ್ಪುವಿಗೆ ಬೆಂಬಲ ಇದೆ, ಬ್ರಿಟಿಷರ ವಿರುದ್ಧ ಹೋರಾಟ ಮಾಡದಂತವನು ಮೊದಲಿಗನಾಗಿ ಟಿಪ್ಪು ನಮ್ಗೆ ಕಾಣ್ಬರ್ತಾರೆ. ಕರ್ನಾಟಕ ಸ್ವಾತಂತ್ರ್ಯ ಮತ್ತು ಬ್ರಿಟಿಷರನ್ನ ಕರ್ನಾಟಕದಿಂದ ಹೊರಗೆ ಹಾಕಬೇಕು ಅಂತ ಆತ ತೀರ್ಮಾನ ಕೊಟ್ಟವರಲ್ಲಿ ಟಿಪ್ಪುನೇ ಮೊಟ್ಟ ಮೊದಲನಿಗನಾಗಿ ನಮಗೆ ಕಾಣಿಸ್ತಾ ಹೋಗ್ತಾರೆ. ಹಂಗಾಗಿ ಕರ್ನಾಟಕ ಸ್ವತಂತ್ರ ಹೋರಾಟದಲ್ಲಿ ಟಿಪ್ಪುವಿನ ಕಾಲ ಸ್ವತಂತ್ರ ಚಳವಳಿಗೆ ಒಂದು ಇನ್ಸ್ಪಿರೇಷನ್, ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಅದೇ ಆಗಿತ್ತು ಅಂತ ಹೇಳಿದ್ರು. ಹಂಗಾಗಿ ಈ ಸೈನಿಕರೆಲ್ಲರೂ ಕೂಡ ಏನ್ ಮಾಡಿದ್ರು ಅಂದ್ರೆ, ಮೇ ನಾಯಕನನ್ನಾಗಿ ಮಾಡಿಬಿಟ್ಟು ಬ್ರಿಟಿಷರ ಈ ಸೈನ್ಯ ಪದ್ಧತಿಗಳನ್ನ ವಿರೋಧಿಸಿ ದಂಗೆ ಎದ್ರು. ಬಹಳಷ್ಟು ಜನ, ಒಂದು 100 ಜನ ಸೈನಿಕರು ಇವರಿಗೆ ಸಪೋರ್ಟ್ ಮಾಡ್ತಾರೆ, ಇವರು ದಂಗೆಯನ್ನು ಶುರು ಮಾಡ್ತಾರೆ. ಹೀಗೆ ದಂಗೆಯನ್ನು ಶುರು ಮಾಡಿದಾಗ ರಾಬರ್ಟ್ ರೋಲೋ ಗಿಲ್ಲೆಸ್ಪಿ ಅಂತ ಬರ್ತಾನೆ, ಅಲ್ಲಿನ ಮೇಜರ್ ಆಗಿದ್ದ. ಓಕೆ, ಅವನ ಹೆಸರೇನು? ರಾಬರ್ಟ್ ರೋಲೋ ಗಿಲ್ಲೆಸ್ಪಿ ಅಂತ. ಈ ರಾಬರ್ಟ್ ರೋಲೋ ಗಿಲ್ಲೆಸ್ಪಿ ಈತ ಏನ್ ಮಾಡ್ದ, ಅಲ್ಲಿನ ಮೇಜರ್ ಆಗಿದ್ದಂತ, ಇವನ ನೇತೃತ್ವದಲ್ಲಿ ಬ್ರಿಟಿಷ್ ಸೇನೆ ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಶುರು ಮಾಡಿತು. ಆ ಹೋರಾಟದ ಪರಿಣಾಮ ಏನಾಯ್ತು ಅಂತಂದ್ರೆ, ಈ ಮೀರ್ ಆಲಂ ಫತೇ ಹೈದರ್ನನ್ನ ಸೆರೆ ಮಾಡ್ತಾರೆ. ಸೆರೆ ಮಾಡಿಬಿಟ್ಟು ಈಗ ಐಗೂ ವೆಲ್ಲೂರ್ ಪ್ರಾಂತ್ಯದಿಂದ ಇವನನ್ನ ಎತ್ತಾಕೊಂಡೋಗಿ ಕಲ್ಕತ್ತಾದಲ್ಲಿ ಕೂಡಿ ಹಾಕ್ತಾರೆ. ಈಗ್ಲೂ ಕೂಡ ಸ್ನೇಹಿತರೆ, ಸುಪ್ರೀಂ ಕೋರ್ಟ್ ಅಲ್ಲಿ ಮೈಸೂರು ಒಡೆಯರ ಆಸ್ತಿಯ ವಿರುದ್ಧ ಮತ್ತು ಕರ್ನಾಟಕ ಗೌರ್ಮೆಂಟ್ ವಿರುದ್ಧ ಕೂಡ ಇದೇ ಟಿಪ್ಪುವಿನ ಮೊಮ್ಮಕ್ಕಳು ಅಂತೇಳಿ ಕರೆಸ್ಕೊಳ್ಳಲ್ಪಡೋರು. ಈಗಲೂ ಕೂಡ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಕೇಸ್ ಇದೆ, ಒಂದು ಹಿಯರಿಂಗ್ ಇದೆ. ನಮಗೂ ಕೂಡ ಆಸ್ತಿಯಲ್ಲಿ ಬೇಕು. ಟಿಪ್ಪು ಕೂಡ ಆ ಕಾಲಕ್ಕೆ ಹೋರಾಟ ಮಾಡಿ ಒಂದು ಕರ್ನಾಟಕ ಪ್ರಾಂತ್ಯಕ್ಕೆ ಅನೇಕ ರೀತಿಯ ವಿಚಾರಗಳನ್ನು ಮಾಡಿಕೊಟ್ಟಿದ್ದ ಅಂತೇಳಿ ಇನ್ನು ಸುಪ್ರೀಂ ಕೋರ್ಟ್ ಅಲ್ಲಿ ಕೆಲವು ಕೇಸ್ ನಡೀತಾ ಇದೆ. ಟಿಪ್ಪುವಿನ ಮೊಮ್ಮಕ್ಕಳು ನಾವು ಅಂತ, ಇದೇ ಫತೇ ಹೈದರ್ ಮೀರ್ ಆಲಂನ ಮಕ್ಕಳು ಕೋಲ್ಕತ್ತಾದಿಂದ ಶುರು ಮಾಡ್ತಾರೆ. ಹಂಗಾಗಿ ಈ ಒಂದು ಶ್ರೀರಂಗಪಟ್ಟಣದಿಂದ ಇವ್ರನ್ನ ವೆಲ್ಲೂರಿಗೆ ಕೂಡ ಹಾಕಿ, ವೆಲ್ಲೂರಿಂದ ಇವ್ರನ್ನ ಕಲ್ಕತ್ತಕ್ಕೆ ಶಿಫ್ಟ್ ಮಾಡ್ತಾರೆ, ಸೆರೆಯಾಳನ್ನಾಗಿ ಕೊಡ್ತಾರೆ. ಅದನ್ನ ಏನು ಕೋಲ್ಕತ್ತಾದ ಕೋಟೆ ಅಂತ ಏನು ಕರಿತೀವಲ್ಲ, ಆ ಕೋಟೆಗೆ ಇವ್ರನ್ನ ಶಿಫ್ಟ್ ಮಾಡಿಬಿಟ್ಟು ಅಲ್ಲಿ ಇವ್ರನ್ನ ಕೂಡಾಕ್ಲಾಗತ್ತೆ. ಹೀಗೆ ಒಂದು ವೆಲ್ಲೂರು ದಂಗೆಯನ್ನ ಆ ಕಾಲಕ್ಕೆ ಇವ್ರೇನ್ ಮಾಡಿದ್ರು, ಕ್ಲೋಸ್ ಮಾಡಿದ್ರು ಅಂತ ಕೂಡ ಹೇಳಿದ್ರು. ಇದಾದ್ಮೇಲೆ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್ ಆಗಿ ಬರ್ತಕ್ಕಂಥದ್ದು ಅಂದ್ರೆ, ಹೈದರಾಬಾದ್ ನಿಜಾಮನ ವಿರುದ್ಧದ ದಂಗೆಗಳು ಅಂತ ಕರಿತೀವಿ. ಇದು ವೆರಿ ಇಂಪಾರ್ಟೆಂಟ್ ನಮಗೆ. 3 ದಂಗೆಗಳಾದ್ಮೇಲೆ ನೆಕ್ಸ್ಟ್ ನಾವು ನೋಡ ಏನ್ ನೋಡ್ಬೇಕು ಅಂದ್ರೆ, ಹೈದರಾಬಾದ್ ನಿಜಾಮನ ವಿರುದ್ಧದ ದಂಗೆಗಳು. ಇದು ಸೌತ್ ಕರ್ನಾಟಕದಲ್ಲಿ ಈ 3 ದಂಗೆಗಳು ನಡೆದ್ರೆ, ನಾರ್ತ್ ಕರ್ನಾಟಕದಲ್ಲಿ ಇದೆ. ಓಕೆ, ಇದು ಉತ್ತರ ಕರ್ನಾಟಕದಲ್ಲಿ ನಡೆದಂತಹ ದಂಗೆಗಳು ಹೈದರಾಬಾದ್ ನಿಜಾಮನ ವಿರುದ್ಧನೇ ನಡಿಬೇಕಾಗಿತ್ತು. ಹಂಗಾಗಿ ಹೈದರಾಬಾದ್ ನಿಜಾಮನ ವಿರುದ್ಧ ನಡೆದಂತ ಮೊದಲ ಹೋರಾಟ ಅಂದ್ರೆ 1819 ಹೋರಾಟ ಕರಿ 1819 ಅಂತ. ಎಲ್ಲಿದು? ಕೊಪ್ಪಳದಲ್ಲಿ ನಡೀತಿ ದಂಗೆ, ಕೊಪ್ಪಳದ ಜಮೀನುದಾರರ ದಂಗೆ ಅಂತ ಕರಿತೀವಿ. ಜಮೀನ್ದಾರರ ದಂಗೆ. ಯಾರವರು ನಾಯಕತ್ವ ವಹಿಸ್ಕೊಂಡವರು ಅಂತಂದ್ರೆ ವೀರಪ್ಪ ಅಂತ ಕರಿತೀವಿ. ಕೊಪ್ಪಳದ ಜಮೀನ್ದಾರ್ ವೀರಪ್ಪನವರ ದಂಗೆ. ಯಾಕೆಂದ್ರೆ ಬ್ರಿಟಿಷರ ಆಡಳಿತ ಶಾಹಿಯ ವಿರುದ್ಧ ಮತ್ತು ಹೈದರಾಬಾದ್ ನಿಜಾಮನ ಕಿರುಕುಳ,
ತೆರಿಗೆ ಪದ್ಧತಿಯಲ್ಲಿ ಇವ್ರು ಮಾಡ್ತಿದ್ದಂತ ಕಿರುಕುಳವನ್ನ ವಿರೋಧಿಸಿನೇ ಇವರಿಬ್ರು ಕೂಡ ದಂಗೆಯನ್ನ ಶುರು ಮಾಡ್ತಾರೆ. ಆ ದಂಗೆಗೆ ಕಾರಣವಾಗಿದ್ದೆ ಈ ಒಂದು ಕೊಪ್ಪಳ. ಕೊಪ್ಪಳ ಕೂಡ ಹೈದರಾಬಾದ್ ನಿಜಾಮನ ವಿರುದ್ಧ ದಂಗೆ ಎದ್ರು. ಈ ದಂಗೆಯನ್ನ ನಿಯಂತ್ರಣ ಮಾಡ್ತಾರೆ ಬಹಳ ಈಸಿಯಾಗಿ. ಅವನ ಮೇಜರ್ ಫ್ಲಿಟ್ಜರ್ ಅಂತ ಕರಿತೀವಿ, ಮೇಜರ್ ಫ್ಲಿಟ್ಜರ್. ಇವನು ಈ ದಂಗೆಯನ್ನ ಬ್ರಿಟಿಷ್ ಮೇಜರ್ ಜನರಲ್ ಈತ ಆ ದಂಗೆಯನ್ನ ನಿಯಂತ್ರಿಸ್ತಾನೆ. ಹಂಗಾಗಿ ಹೈದರಾಬಾದ್ ನಿಜಾಮನ ವಿರುದ್ಧ ನಡೆದಂತ ಮೊಟ್ಟ ಮೊದಲ ದಂಗೆ ಅಂದ್ರೆ 1819 ಕೊಪ್ಪಳ ದಂಗೆ ಅಂತ ಕರಿತೀವಿ. ಕೊಪ್ಪಳದ ಜಮೀನ್ದಾರ್ ವೀರಪ್ಪನವ್ರು ಮಾಡಿದಂತ ದಂಗೆ. ನೆಕ್ಸ್ಟ್ ದಂಗೆ ನಡೆಯುತ್ತೆ ನಮ್ಗೆ ಅದೇ 1819-20 1819-20 ಮತ್ತೊಂದು ದಂಗೆ ನಡೆಯುತ್ತೆ. ಅದನ್ನ ಬೀದರ್ನ ದೇಶ್ಮುಖ್ಗಳ ದಂಗೆ ಅಂತ ಕರಿತೀವಿ. ಬೀದರ್ನ ದೇಶ್ಮುಖ್ಗಳ ದಂಗೆ. ನೆನ್ಪಿಡ್ಕೊಳ್ಳಿ, ಜಮೀನ್ದಾರರು ಅಂತ ಕರಿತೀವಿ, ದಕ್ಷಿಣ ಕರ್ನಾಟಕದಲ್ಲಾದ್ರೆ ಗೌಡ್ರು ಅಂತ ಕರಿತೀವಿ, ಮಂಗಳೂರಿನ ಭಾಗಗಳಲ್ಲಾದ್ರೆ ಅವ್ರನ್ನ ಕರಣಿಕರು ಶ್ರೇಣಿಗಳು ಅಂತ ಕೂಡ ಕರಿತೀವಿ. ಇನ್ನು ಕೆಡಕಡೆ ಪಟೇಲ್ರು ಅಂತೇಳಿ ನಾರ್ತ್ ಕರ್ನಾಟಕದಲ್ಲಿ ಹೇಳ್ತಾರೆ. ಹಂಗೇನೆ ಇವ್ರನ್ನ ಬೆಳಗಾಂ ಭಾಗಗಳಲ್ಲಿ ಬೀದರ್ ಭಾಗಗಳಲ್ಲಿ ದೇಶ್ಮುಖ್ಗಳು ಅಂತ ಕರಿತೀವಿ. ಇವರೆಲ್ಲ ತೆರಿಗೆ ವಸೂಲಿ ಮಾಡೋದಕ್ಕೆ ಬ್ರಿಟಿಷರಿಂದ ನೇರವಾಗಿ ಆಯ್ಕೆಗೊಂಡಂತಹ ಒಂದಿಷ್ಟು ಜಮೀನ್ದಾರಿಕೆ ವ್ಯವಸ್ಥೆಗಳು ಕರಿತೀವಿ. ಓಕೆ, ಸೊ ಇವರ ಆಳ್ವಿಕೆ ಇಲ್ಲಿ ನಡೀತಾ ಇತ್ತು. ಬೀದರ್ನ ದೇಶ್ಮುಖ್, ಈತ ದೇಶ್ಮುಖ್ಗಳು ಕೂಡ ದಂಗೆಯನ್ನ ಶುರು ಮಾಡ್ತಾರೆ. ಈ ದಂಗೆಗೆ ಯಾರ್ಯಾರು ನಾಯಕತ್ವ ವಹಿಸ್ಕೊಂಡಿದ್ರು ಅಂತಂದ್ರೆ ಕೃಷ್ಣಾಪುರದಲ್ಲಿ ಇದ್ದಂಥದ್ದು. ಓಕೆ, ಆ ಭಾಗದ ಕೃಷ್ಣಾಪುರದ ತಿರುಮಲ ರಾಯ ಅಂತ ಕರಿತೀವಿ. ಕೃಷ್ಣಾಪುರದ ತಿರುಮಲ ರಾಯ ಈ ದಂಗೆಯನ್ನ ಶುರು ಮಾಡಿದ್ದ. ಇವನಿಗೆ ಪ್ಲಸ್ ಒಂದಿಷ್ಟು ಜನ ಹೆಲ್ಪ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದನ್ನ ಸುಳಿಹಳ್ಳಿ ಶಿವಲಿಂಗಯ್ಯ ಅಂತ ಕೂಡ ಕರಿತೀವಿ. ಸುಳಿಹಳ್ಳಿ ಶಿವಲಿಂಗಯ್ಯ, ಸುಳಿಹಳ್ಳಿ ಶಿವಲಿಂಗಯ್ಯ ಪ್ಲಸ್ ಇವರಿಗೆ ಮತ್ತೊಬ್ರು ಹೆಲ್ಪ್ ಮಾಡ್ತಾರೆ. ಅವನೇನೆ ಮೇಘಶಾಮ್ ಅಂತ ಕರಿತೀವಿ, ಬೀದರ್ನ ಮೇಘಶಾಮ್ ಅಂತ ಕೂಡ ಕರಿತೀವಿ. ಇವರು ಮೂರು ಜನರು ಕೂಡ ಬೀದರ್ ಪ್ರಾಂತ್ಯದಿಂದ ಬ್ರಿಟಿಷ್ ಮತ್ತು ಹೈದರಾಬಾದ್ ನಿಜಾಮನ ವಿರುದ್ಧ ದಂಗೆಯನ್ನ ಶುರು ಮಾಡ್ತಾರೆ. ಎಷ್ಟು ಹೋರಾಟಗಳಿತ್ತು ಅಂತಂದ್ರೆ ಅಲ್ಲಿ ಜನಗಳನ್ನೆಲ್ಲ ಒಟ್ಟಾಗಿ ಸೇರಿಸ್ಕೊಂಡು ಈ ದಂಗೆಯನ್ನ ಶುರು ಮಾಡ್ತಾರೆ. ಈ ದಂಗೆ ಶುರು ಮಾಡಿದ್ದರ ಪರಿಣಾಮ ಏನಾಯ್ತು ಅಂತಂದ್ರೆ, ಬ್ರಿಟಿಷರ ಒಬ್ಬ ಮೇಜರ್ ಸೈನಿಕನಾಗಿದ್ದಂಥವ್ರೆ, ಅದವನೇ ಮೇಜರ್ ಸದರ್ಲ್ಯಾಂಡ್ ಅಂತ ಕರಿತೀವಿ. ಏನಂತ ಕರಿತೀವಿ ನಮಗೆ, ಮೇಜರ್ ಸದರ್ಲ್ಯಾಂಡ್ ಅಂತ ಕರಿತೀವಿ. ಈ ಮೇಜರ್ ಸದರ್ಲ್ಯಾಂಡ್ ಈ ಮೂರು ಜನರನ್ನ ಬಂಧನಕ್ಕೊಳಪಡಿಸಿ ಇವರನ್ನ ಏನ್ ಮಾಡ್ತಾನೆ, ಅರೆಸ್ಟ್ ಮಾಡಿ ಈ ದಂಗೆಯನ್ನ ಏನ್ ಮಾಡ್ದ, ನಿಯಂತ್ರಣ ಮಾಡ್ದ ಅಂತ ಕೂಡ ಕರಿತೀವಿ. ಹಂಗಾಗಿ ಹೈದರಾಬಾದ್ ನಿಜಾಮನ ವಿರುದ್ಧ ಬಂದಂತಹ ಎರಡನೇ ದಂಗೆ ಅಂದ್ರೆ ಬೀದರ್ನ ದೇಶ್ಮುಖ್ಗಳ ದಂಗೆ ಅಂತ ಕರಿತೀವಿ. ಓಕೆ, ಇನ್ನು ಮೂರನೇ ದಂಗೆ ಇದೆ ಸ್ನೇಹಿತರೆ, ಇದಿಷ್ಟಕ್ಕೆ ಮುಗಿಯಲ್ಲ. ಹೈದರಾಬಾದ್ ನಿಜಾಮನ ವಿರುದ್ಧ ಮೂರನೇ ದಂಗೆ ಅಂತಂದ್ರೆ ಬಿಜಾಪುರ ಅಂತ ಅವಾಗ ಕರಿತೀವಿ, ಈ ವಿಜಯಪುರ ಅಂತ ಕೂಡ ಕರಿತೀವಿ. ನಾವು ಹಂಗೆ ಹೇಳ್ತೀವಿ ಅದನ್ನ, ಬಿಜಾಪುರದ ಸಿಂದಗಿ ಬಂಡಾಯ ಅಂತ ಕರಿತೀವಿ. ಏನಂತ ಕರಿತೀವಿ ಅದನ್ನ, ಸಿಂದಗಿ ಬಂಡಾಯ ಅಂತ ಕೂಡ ಕರಿತೀವಿ. ಇದು ಕೂಡ ಅಷ್ಟೇ 1819-20 ಭಾಗದಲ್ಲಿ ನಡೆದಂತ ಈ ದಂಗೆ, ಬಿಜಾಪುರದ ಸಿಂದಗಿ ಬಂಡಾಯ ಅಂತ ಕರಿತೀವಿ. ಸೊ ಇಲ್ಲಿ ಯಾರಿದ್ರು ಅಂತಂತಂದ್ರೆ ದಿವಾಕರ ದೀಕ್ಷಿತ್ ಅಂತ ಕರಿತೀವಿ. ಓಕೆ, ಇವ್ರನ್ನ ದಿವಾಕರ ದೀಕ್ಷಿತ್ ಅಂತ ಕರಿತೀವಿ. ಪ್ಲಸ್ ಇವರಿಗೆ ಹೆಲ್ಪ್ ಮಾಡಿದವನು ಶೆಟ್ಟಿಯಪ್ಪ. ನೆಕ್ಸ್ಟ್ ಈ ದಂಗೆಗೆ ಸ್ವಲ್ಪ ಸಪೋರ್ಟ್ ಕೊಟ್ಟನು ಯಾರು ಅಂತಂದ್ರೆ ಶೆಟ್ಟಿಯಪ್ಪ ಅಂತ ಕರಿತೀವಿ. ಅದಾದ ಮೇಲೆ ಕೆಲವು ಮರಾಠ ಮುಖಂಡರು ಕೂಡ ಇವರಿಗೆ ಹೆಲ್ಪ್ ಮಾಡ್ತಾರೆ. ಅವನು ರಾವ್ಜಿ ರಾಸ್ತೆ ಅಂತ ಕರಿತೀವಿ, ರಾವ್ಜಿ ರಾಸ್ತೆ. ಪ್ಲಸ್ ಇವನಿಗೆ ಬಾಲಾಜಿ ದೇಶಪಾಂಡೆ, ಬಾಲಾಜಿ ದೇಶಪಾಂಡೆ. ಇವರೆಲ್ಲರೂ ಕೂಡ ಹೈದರಾಬಾದ್ ನಿಜಾಮನ ಮತ್ತು ಬ್ರಿಟಿಷರ ತೆರಿಗೆ ನೀತಿಯ ವಿರುದ್ಧ ಈ ದಂಗೆಯನ್ನ ಶುರು ಮಾಡ್ತಾರೆ. ನಮ್ಮನ್ನ ಸ್ವತಂತ್ರ ಕೊಟ್ಕೊಳ್ತೀವಿ, ನಿಮ್ಮನ್ನ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂತ ನಾವು ಕಂಟ್ರೋಲಿಂಗ್ ಕೆಪಾಸಿಟಿಯನ್ನು ಇಟ್ಟಿಲ್ಲ, ನಾವು ಇದರಿಂದ ಸಪರೇಟ್ ಆಗ್ತೀವಿ ಅಂತ. ಬಟ್ ಈ ದಂಗೆ ಅವ್ರು ಅನ್ಕೊಂಡಷ್ಟು ಸುಲಭ ಆಗಿರಲಿಲ್ಲ. ಈ ದಂಗೆಗೋಸ್ಕರವಾಗಿಯೇ ಬ್ರಿಟಿಷ್ ಸೇನೆ ಕಂಪ್ಲೀಟ್ ಆಗಿ ಬಾಂಬೆ ಪ್ರೆಸಿಡೆನ್ಸಿಯ ಅಂಡರ್ನ ಸೇನೆಯನ್ನ ತಗೊಂಡ್ಬಂದ್ಬಿಟ್ಟು ನಾರ್ತ್ ಕರ್ನಾಟಕದ ಪೂರ್ಣ ಭಾಗಗಳನ್ನ ತಮ್ಮ ಹತೋಟಿಗೆ ತೆಗೆದುಕೊಳ್ಳೋದಕ್ಕೆ ಶುರು ಮಾಡ್ತು. ಹಾಗೆ ಶುರು ಮಾಡಿದಾಗಲೇ
ಆ ಕಡೆ ಬಾಂಬೆಯಿಂದ ಬಂದಂಥವನ್ನೇ ಬ್ರಿಟಿಷ್ ಕಲೆಕ್ಟರ್ ಆಗಿದ್ದು, ನೆನಪಿಡಿದ ಕಂದಾಯದ ಕಲೆಕ್ಟರ್ ಆಗಿದ್ದಂಥವ್ರು. ಓಕೆ, ಬ್ರಿಟಿಷ್ ಕಲೆಕ್ಟರ್ ಆಗಿದ್ದ ಅವನೇ ಸ್ಟೀವನ್ಸನ್ ಅಂತ ಕರೀತೀವಿ. ಸ್ಟೀವನ್ಸನ್, ಈ ಸ್ಟೀವನ್ಸನ್ ಏನ್ ಮಾಡ್ದ ಅಂತಂದ್ರೆ, ಈ ದಿವಾಕರ್ ದೀಕ್ಷಿತ್ ಅವ್ರನ್ನ ಅರೆಸ್ಟ್ ಮಾಡಿಬಿಟ್ಟು ಕೊಂದ ಹಾಕ್ತಾರೆ. ಅಲ್ಲಿ ಶೆಟ್ಟಿಯಪ್ಪ, ರಾವ್ಜಿ ರಸ್ತೆ, ಬಾಲಾಜಿ ದೇಶಪಾಂಡೆ ಈ ದಂಗೆಯಿಂದ ಹಿಂದೆ ಸರಿದ್ಬಿಡ್ತಾರೆ. ಆಟೋಮ್ಯಾಟಿಕ್ ಆಗಿ ಈ ಬಿಜಾಪುರದ ನಡಿಬೇಕಾಗಿದ್ದಂತ ಒಂದು ಮಹತ್ವದ ಬಂಡಾಯ ಕ್ಲೋಸ್ ಆಗ್ತದೆ. ಹಾಗಾಗಿ ಈ ಮೂರು ಬಂಡಾಯಗಳನ್ನ ನೀವು ಸರಿಯಾಗಿ ನೆನ್ಪಿಡ್ಗಳಿ, ಯಾಕೆ ಮೂರು ಇರೋದ್ರಿಂದ ವೆರಿ ಇಂಪಾರ್ಟೆಂಟ್. ಈ ನಮ್ಗೆ ಪ್ರಶ್ನೆ ಅದೇ ರೀತಿ ಕೇಳ್ತ, ಹೈದರಾಬಾದ್ ನಿಜಾಮ್ ಮತ್ತು ಬ್ರಿಟಿಷರ ವಿರುದ್ಧ ಈ ಕೆಳಗಿನ ಯಾವ ದಂಗೆಗಳು ನಡೆದಿತ್ತು ಅಥವಾ ನಡೆದಿಲ್ಲ ಹಂಗಾರು ಕೇಳ್ಬೋದು. ಅದರಲ್ಲಿ ಎ ಬಿ ಸಿ ಕೊಟ್ಬಿಟ್ಟು, ಇದರ ಎ ಮತ್ತು ಬಿ, ಬಿ ಮತ್ತು ಸಿ, ಎ ಬಿ ಸಿ ಹಿಂಗೆಲ್ಲ ಕೊಡ್ತಿರ್ತಾರೆ. ಹಾಗಾಗಿ ನೆನಪಿಡಿ ಕಡಿ, ಒಂದು ಕೊಪ್ಪಳದಂಗೆ ವೆರಿ ಇಂಪಾರ್ಟೆಂಟ್. ಕೊಪ್ಪಳದಂಗೆ ಒಂದು, ಎರಡನೇ ದಂಗೆ ಯಾವುದು ಅಂದ್ರೆ ಬೀದರ್ನ ದೇಶ್ಮುಖ್ಗಳ ದಂಗೆ ಅಂತ ಕೂಡ ಕರಿತೀವಿ. ಮೂರನೇದು ವಿಜಯಪುರ ಅಥವಾ ಬಿಜಾಪುರದ ಸಿಂದಗಿ ಬಂಡಾಯ ಅಂತ ಕೂಡ ಕರಿತೀವಿ. ಓಕೆ, ಈ ಮೂರು ದಂಗೆಗಳು ಹೆಚ್ಚು ಕಡಿಮೆ ನಮ್ಗೆ 1818, 19, 19 ಮತ್ತು 20 ಈ ಮೂರಲ್ಲೇ ನಡೆದಿದ್ದವು. ಯಾಕೆ 3 ವರ್ಷದಲ್ಲೇ ದಂಗೆ ನಡೀತು ಅನ್ನೋದಕ್ಕೂ ಕೂಡ ನಿಮ್ಗೆ ನಾನು ಕಾರಣ ಹೇಳ್ತೇನೆ. ಯಾಕೆ ಅಂತಂದ್ರೆ ಹೆಸ್ಟಿಂಗ್ಸ್ ಇದ್ದ ಅವಾಗ, ಲಾರ್ಡ್ ಹೆಸ್ಟಿಂಗ್ಸ್ ಆ ಭಾಗದಲ್ಲಿ ಗವರ್ನರ್ ಜನರಲ್, ಆತ ಏನ್ ಮಾಡ್ದ ಅಂದ್ರೆ ಮೂರನೇ ಆಂಗ್ಲೋ ಮರಾಠ ಯುದ್ಧ ನಡೆಸಿದ್ದ. ಮೂರನೇ ಆಂಗ್ಲೋ ಮರಾಠ ಯುದ್ಧ ನಡೆಸಿದ ತಕ್ಷಣ ಮರಾಠರ ಪೂರ್ಣ ಅಸ್ತಿತ್ವವನ್ನೇ ಕೊನೆ ಮಾಡಿಬಿಟ್ಟಿದ್ದ. ಯಾವಾಗ ಮರಾಠರ ಅಸ್ತಿತ್ವ ಕೊನೆ ಮಾಡಿದ್ದೋ, ನಾರ್ತ್ ಕರ್ನಾಟಕದಲ್ಲಿ ಈಗ ದೊಡ್ಡ ಮಟ್ಟದ ದಂಗೆಗಳು ಶುರುವಾದ. ಹಂಗಾಗಿ ಈ ಮೂರು ದಂಗೆಗಳಿಗೆ ಮುಖ್ಯ ಕಾರಣ ಅಂತಂದ್ರೆ ಮೂರನೇ ಆಂಗ್ಲೋ ಮರಾಠ ಯುದ್ಧದಿಂದಾಗಿ ಕಂಪ್ಲೀಟ್ ಆಗಿ ಮರಾಠರ ಅಸ್ತಿತ್ವವನ್ನ ಬ್ರಿಟಿಷರು ಕ್ಲೋಸ್ ಮಾಡಿದ್ಮೇಲೆ ಈ ಪ್ರಾಂತ್ಯದಲ್ಲಿ ನಿಜಾಮನ ಮತ್ತು ಬ್ರಿಟಿಷರ ಪ್ರಭಾವ ಜಾಸ್ತಿ ಆಯಿತು. ಹಾಗಾಗಿ ಈ ಭಾಗದಲ್ಲಿ ಕೆಲವು ದಂಗೆಗಳು ಕೂಡ ಬರೋದಕ್ಕೆ ಶುರುವಾಯಿತು ಅಂತ ಕೂಡ ಇದನ್ನ ಹೇಳ್ತೀವಿ. ಓಕೆ, ಈ ಮೂರು ದಂಗೆಗಳು ಕೂಡ ಇಲ್ಲಿ ನಡೆದಿತ್ತು ಅಂತ. ಇದಾದ್ಮೇಲೆ ವೆರಿ ಇಂಟ್ರೆಸ್ಟಿಂಗ್ ದಂಗೆ ಅಂತಂದ್ರೆ 1824 ಕಿತ್ತೂರು ಬಂಡಾಯ. ಏನ್ ಸ್ನೇಹಿತರ, ಇದು ಕಿತ್ತೂರು ಬಂಡಾಯ ಅಂತ ಕೂಡ ಕರಿತೀವಿ. ಇದು ಕಿತ್ತೂರು ಹೋರಾಟ ಬಹಳ ದೊಡ್ಡ ಮಟ್ಟದ ಹೋರಾಟ ಕರ್ನಾಟಕ ಹಿಸ್ಟ್ರಿನಲ್ಲಿ. ಇದ್ರ ಮೇಲೆ ಬೇಜಾನ್ ಪ್ರಶ್ನೆಗಳು ನಮ್ಮಲ್ಲಿ ಬರ್ತವೆ. ಯಾರು ಕಿತ್ತೂರಿನ ಸ್ಥಾಪಕ? ಕಮೆಂಟ್ ಮಾಡ್ತೀರಾ? ಕಮೆಂಟ್ ಮಾಡಿ, ನಾನು ವೇಟ್ ಮಾಡ್ತಾ ಇದ್ದೀನಿ. ಕಿತ್ತೂರು ಸಂಸ್ಥಾನದ ಸ್ಥಾಪಕ ಯಾರು? ಹೂ ಈಸ್ ದ ಫೌಂಡರ್? ಕಮೆಂಟ್ ಮಾಡಿ, ಅಲ್ಲಿ ತನಕ ವೇಟ್ ಮಾಡ್ತೀನಿ. ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ, ಗೊತ್ತಿದೆ ಅಂದ್ರೆ ಗೊತ್ತಿದೆ ಅಂತ. ಕಿತ್ತೂರು ಅಂತ ಈ ಒಂದು ಸಂಸ್ಥಾನವನ್ನ ಹುಟ್ಟು ಹಾಕಿದವನೇ ಹಿರೇಮಲ್ಲ ಮತ್ತು ಚಿಕ್ಕಮಲ್ಲ ಅಂತ. ಹಿರೇಮಲ್ಲ ಅಲ್ಲ, ಹಿರೇಮಲ್ಲ ಮತ್ತೊಬ್ರು ಯಾರು ಅಂದ್ರೆ ಚಿಕ್ಕಮಲ್ಲ. ಈ ಸಂಸ್ಥಾನವನ್ನ ಮೊದಲ ಬಾರಿ ಹುಟ್ಟು ಹಾಕ್ತಾರೆ. ಹುಟ್ಟಾಕಿದ ಇಸವಿಯ ಬಗ್ಗೆ ಇದುವರೆಗೂ ಕೂಡ ಒಂದು ಕರೆಕ್ಟ್ ಆಗಿರ್ತಕ್ಕಂಥ ಕ್ಲಾರಿಟಿ ಇಸವಿ ಇಲ್ಲ. ಹಿರೇಮಲ್ಲ ಚಿಕ್ಕಮಲ್ಲ ಅನ್ನೋರೆ ಕಿತ್ತೂರಿನ ಮೂಲ ವಂಶಸ್ಥರು ಅಂತ ಕೂಡ ಇವನ್ನ ಕರೀತಾರೆ. ಇವರೇ ಈ ಒಂದು ಸಂಸ್ಥಾಪನೆಯನ್ನ ಮಾಡ್ತಾರೆ. ಅದಾದ ನಂತರ ಈ ಸಂಸ್ಥಾನ ಏನಾಗ್ಬಿಡ್ತು ಅಂತಂದ್ರೆ ಬಿಜಾಪುರದ ಶಾಹಿ ಸುಲ್ತಾನರು ಅಂತ ಕರಿತೀವಲ್ಲ, ಆದಿಲ್ ಶಾಹಿಗಳು, ಈ ಶಾಹಿ ಸುಲ್ತಾನರ ಸಾಮಂತರಾಗ್ತಾರೆ. ಮುಂದೆ ಇವರೇನಾದ್ರೂ ಬಿಜಾಪುರದ ಶಾಹಿ ಸುಲ್ತಾನರ ಸಾಮಂತರಾಗಿ ಅಧಿಕಾರವನ್ನ ಮಾಡ್ಕೊಂಡು ಬರ್ತಾರೆ. ನೆಕ್ಸ್ಟ್ ಇದೇ ಬಿಜಾಪುರವನ್ನ ಮುಂದೆ ಮೊಘಲ್ ಸಾಮ್ರಾಜ್ಯ ಔರಂಗಜೇಬ್ ವಶಪಡಿಸಿಕೊಳ್ತಾರೆ. ನಿಮಗೆ ಅದು ಗೊತ್ತಿದೆ, ಮೊಘಲ್ರಲ್ಲಿ ಓದ್ತಿರ್ಬೇಕು. ಔರಂಗಜೇಬ್ ಅದು ವಶಪಡಿಸ್ಕೊಂಡಿದ್ದರಿಂದ ಇವರು ಔರಂಗಜೇಬನ ಸಾಮಂತರಾಗಿ ಮುಂದುವರಿತಾರೆ. ಔರಂಗಜೇಬನ ಮರಣದ ನಂತರ ಏನಾಯ್ತು ಅಂತಂದ್ರೆ ಮರಾಠರಲ್ಲಿ ಪೇಶ್ವೆಗಳು ಪ್ರಬಲರಾಗ್ಬಿಟ್ರು. ಹಾಗಾಗಿ ಮುಂದೆ ಇವರು ಮರಾಠರ ಪೇಶ್ವೆಗಳ ಅನುಯಾಯಿ ಆಗ್ತಾರೆ.
ಸಾವಿರದ ಎಂಟುನೂರ ಇಪ್ಪತ್ತರಿಂದ ಇವರು ಯಾರಿಗೆ ಅನುಯಾಯಿಗಳಾಗ್ತಾ ಬಂದರು ಅಂತಂದ್ರೆ ಮರಾಠರ ಪೇಶ್ವೆಗಳಿಗೆ ಅನುಯಾಯಿ ಆಗ್ತಾ ಬಂತು. ಆ ಸಂದರ್ಭದಲ್ಲೇ ನಮಗ್ ಸಿಗುವಂತ ಒಬ್ಬ ಸ್ಟ್ರಾಂಗೆಸ್ಟ್ ಪರ್ಸನ್ ಅಂತಂದ್ರೆ ಅವರೇನೆ ಮಲ್ಲ ರುದ್ರ ಸರ್ಜ ಇವ್ರು ಬರ್ತಾರೆ. ಇವರ ಆಡಳಿತ ಕಾಲ ಕೂಡ ಶುರುವಾಯಿತು. ಇವರು ಮರಾಠರಿಗೆ ಸಾಮಂತರಾಗಿದ್ದಂತ ಟೈಮ್ ಅದು. ಆ ಮರಾಠರು ಸಾಮಂತರಾಗಿದ್ದ ಟೈಮಲ್ಲೇ ಮೂರನೇ ಪಾಣಿಪತ್ ಕದನ ಕೂಡ ನಡೀತು. ನಿಮಗೆ ಗೊತ್ತಿದೆ ಮೂರನೇ ಪಾಣಿಪತ್ ಕದನ ಕೂಡ ನಡೀತಾ ಬಂತು. ಈ ಮೂರನೇ ಪಾಣಿಪತ್ ಕದನದಲ್ಲೂ ಕೂಡ ಈ ಸಾಮಂತಿಕೆ ಏನ್ ಬಂದಿತ್ತಲ್ಲ ಇಲ್ಲಿ ಮರಾಠರಲ್ಲಿ ಪೇಶ್ವೆಗಳಲ್ಲಿ, ಆ ಸಾಮಂತಿಕೆ ಸಂದರ್ಭದಲ್ಲೂ ಕೂಡ ಇವರುಗಳು ಹೋರಾಟ ಮಾಡಿದ್ರು ಅಂತ ಹೇಳಿ ಉಲ್ಲೇಖಗಳು ನಮ್ಗೆ ಅಲ್ಲೊಂದು ಇಲ್ಲೊಂದು ಆಧಾರಗಳು ನಮ್ಗೆ ಸಿಗ್ತವೆ. ಅದಾದ ಮೇಲೆ ಇದು ಸಾವಿರದ ಎಂಟುನೂರ ಇಪ್ಪತ್ತು ಸ್ವಲ್ಪ ಇಸ್ವಿ ವ್ಯತ್ಯಾಸ ಆಯ್ತು. ಇದು ಸಾವಿರದ ಏಳ್ನೂರ ಇಪ್ಪತ್ತು ಮಾಡಿದ್ದಾರೆ. ಓಕೆ ಸ್ವಲ್ಪ ಇಸ್ವಿ ವ್ಯತ್ಯಾಸ, ಸಾವಿರದ ಏಳ್ನೂರ ಇಪ್ಪತ್ತು ಓಕೆ. ಆ ಕಾಲಕ್ಕೆ ಇವರು ಆ ಸಾಮಂತಿಕೆಯನ್ನು ಒಪ್ಕೊಂಡಿದ್ರು ಅಂತ. ಆಮೇಲೆ ಸಾವಿರದ ಏಳ್ನೂರ ಅರವತ್ತೊಂದರಲ್ಲಿ ನಡೆದಂತ ಮೂರನೇ ಪಾಣಿಪತ್ ಕದನಕ್ಕೂ ಕೂಡ ಈ ಮಲ್ಲ ರುದ್ರ ಸರ್ಜಾ ಅವರು ಕೂಡ ಹೋರಾಟವನ್ನು ಮಾಡ್ತಾರೆ. ಅದಾದ ನಂತರ ಇವ್ರ ಮಗ ಬರ್ತಾನೆ, ಅವನೇ ಮಲ್ಲ ಸರ್ಜಾ. ಇಲ್ಲಿ ರುದ್ರ ಹೋಯ್ತು, ಓನ್ಲಿ ಸರ್ಜಾ ಮಲ್ಲ ಸರ್ಜಾ ಅವರ ಅಧಿಕಾರಕ್ಕೆ ಬರ್ತಾರೆ ಸಾವಿರದ ಏಳುನೂರ ಎಂಬತ್ತ ಎರಡರಲ್ಲಿ. ನೆನಪಿಡಿದ್ರು ಸಾವಿರದ ಏಳ್ನೂರ ಎಂಬತ್ತ ಎರಡರಿಂದ ಸಾವಿರದ ಎಂಟುನೂರ ಹದಿನಾರರವರೆಗೆ ಇವರು ಅಧಿಕಾರವನ್ನು ಮಾಡಿದ್ದಾರೆ. ಯಾರು? ಮಲ್ಲ ಸರ್ಜಾ. ಸೊ ಇವರು ಕೂಡ ಮೂಲತಃ ಹೋರಾಟಗಳನ್ನು ಮಾಡುವಾಗ ಪೇಶ್ವೆಗಳಲ್ಲಿ ಬಾಲಾಜಿ ಬಾಜಿರಾವ್ನ ನಂತರ ಪೇಶ್ವೆಗಳಲ್ಲೂ ಅವನತಿ ಶುರುವಾಯಿತು. ಮಾಧವರಾವ್ ಅಷ್ಟು ಸ್ಟ್ರಾಂಗೆಸ್ಟ್ ಆಗಿದ್ದ ಪರ್ಸನ್, ಮಾಧವರಾವ್ ಸತ್ತು ಹೋಗ್ತಾನೆ. ಹಾಗಾಗಿ ನಿಮ್ಗೆ ಒಂದನೇ ಆಂಗ್ಲೋ ಮರಾಠ ಯುದ್ಧದ ಟೈಮ್ ನೆನ್ಪು ಮಾಡ್ಕೊಳ್ಳಿ. ಸಾವಿರದ ಏಳ್ನೂರರ ಆ ಒಂದು ಸಂದರ್ಭ, ಎಂಬತ್ತರ ಎಂಬತ್ತೆರಡರ ಸಂದರ್ಭ ನೆನ್ಪು ಮಾಡ್ಕೊಳ್ಳಿ. ಅಲ್ಲೇನಾಗಿತ್ತು ಅಂತಂದ್ರೆ ಆ ಒಂದನೇ ಮಾಧವರಾವ್ ಮರಣ ಹೊಂದಿದ ನಂತರ ನಾರಾಯಣರಾವ್ ಅಧಿಕಾರಕ್ಕೆ ಬರ್ತಾರೆ. ನಾರಾಯಣರಾವ್ ಅಧಿಕಾರಕ್ಕೆ ಬಂದದ್ದನ್ನ ಅವರ ಚಿಕ್ಕಪ್ಪ ರಘೋಬ ವಿರೋಧ ಮಾಡಿದ. ರಘೋಬ ನಾರಾಯಣರಾವ್ನನ್ನ ಕೊಲೆ ಮಾಡಿಸ್ತಾನೆ. ಹೀಗೆ ಕೊಲೆ ಮಾಡಿಸಿದ್ರಿಂದಾಗಿ ಅಲ್ಲಿ ಸೂರತ್ ಒಪ್ಪಂದ ಆಯ್ತು, ಪುರಂದರ ಒಪ್ಪಂದ ಆಯ್ತು, ಯುದ್ಧ ನಡೀತು. ಯುದ್ಧದ ನಂತರ ಸಲ್ವಾಯಿ ಒಪ್ಪಂದ ಆಯ್ತು ಸಾವಿರದ ಎಂಟುನೂರ ಎಂಬತ್ತೆರಡು. ಅಲ್ಲಿ ಮರಾಠರ ಅವನತಿನೇ ಹೆಚ್ಚು ಕಡಿಮೆ ಕ್ಲೋಸ್ ಆಗ್ತಾ ಇತ್ತು. ಸಾವಿರದ ಎಂಟುನೂರರ ವೇಳೆಗೆ ಆ ಕಡೆ ನಾನಾ ಫಡ್ನವೀಸ್ ಸತ್ತೋಗ್ತಾನೆ, ಈ ಕಡೆ ಎರಡನೇ ಮಾಧವರಾವ್ ಸತ್ತೋಗ್ತಾನೆ. ರಾಜಕ್ಕಾಗಿ ಈಗ ಎರಡನೇ ಬಾಜಿರಾಯ್ ಬಂದು ಕೂತಿದ್ದ. ಅಬ್ಬ ಅನ್ಫೆಲೋ ಅನ್ ವೇಸ್ಟ್, ಅವನು ಎರಡನೇ ಬಾಜಿರಾಯ್ ಬಂದು ಕೂತಿದ್ದ. ಏನು ಮಾಡೋಕ್ಕಾಗದೆ ಇರೋ ಸ್ಥಿತಿ. ಈಗ ಅವನನ್ನ ಅವರು ಬೆಸ್ಸಿನ ಒಪ್ಪಂದದ ಮುಖಾಂತರ ಅವನನ್ನು ಸಹಾಯಕ ಸೈನ್ಯ ಪದ್ಧತಿಗೆ ವೆಲ್ಲೆಸ್ಲಿ ಅಳವಡಿಸ್ಕೊಂಡ್ಬಿಟ್ಟಿದ್ದ. ಹಂಗಾಗಿ ಮರಾಠರಿಗೆ ಪ್ರಾಬಲ್ಯ ಇರಲಿಲ್ಲ. ಇಂಥ ಪ್ರಾಬಲ್ಯ ಕಳ್ಕೊಂಡಂತ ಮರಾಠರ ಆಡಳಿತದ ಸಂದರ್ಭದಲ್ಲೇ ಈ ಮಲ್ಲ ಸರ್ಜಾ ಕಿತ್ತೂರನ್ನ ಸ್ವತಂತ್ರ ಸಂಸ್ಥಾನ ಅಂತ ಮಾಡ, ಕಿತ್ತೂರನ್ನ ಸ್ವತಂತ್ರ ಸಂಸ್ಥಾನ ಅಂತೇಳಿ ಅವರು ಮಾಡ್ತಾ ಬಂತು. ಯಾವಾಗ ಮಲ್ಲ ಸರ್ಜಾ ಇದನ್ನ ಸ್ವತಂತ್ರ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಯ್ತು. ಸಾವಿರದ ಏಳ್ನೂರ ಎಂಬತ್ತೆರಡರ ಎಂಬತ್ಮೂರರ ವೇಳೆಗೆ ಇದನ್ನು ಶುರು ಮಾಡಿದ್ನು. ಆಟೋಮ್ಯಾಟಿಕ್ಲಿ ಇವನ ಮೇಲೆ ಟಿಪ್ಪು ಸುಲ್ತಾನ್ ದಾಳಿ ಶುರುವಾಯಿತು. ಆಟೋಮ್ಯಾಟಿಕ್ ಆಗಿ ಇವನ ಮೇಲೆ ಟಿಪ್ಪು ದಾಳಿ ಶುರುವಾಯಿತು ಸೌತ್ ಇಂದ. ಹಂಗಾಗಿ ಹೆಚ್ಚು ಕಡಿಮೆ ಆದ್ರೆ ಇಸ್ವಿ ಹೇಳುತ್ತಾರೆ ನಮ್ಗೆ, ಸಾವಿರದ ಏಳ್ನೂರ ಎಂಬತ್ತೈದರ ವೇಳೆಗೆ ಟಿಪ್ಪು ಸುಲ್ತಾನ್ ಈ ಭಾಗದ ಮೇಲೆ ದಾಳಿ ಮಾಡಿದ್ದ ಅಂತ ಕೂಡ ಹೇಳ್ತಾರೆ. ಅಂದ್ರೆ ಆ ಮೂರನೇ ಆಂಗ್ಲೋ ಮರಾಠ್ ಮೈಸೂರು ಯುದ್ಧದ ಸಂದರ್ಭ, ಅದರ ಹಿಂದೆ ಮುಂದೆ ಸಂದರ್ಭದಲ್ಲಿ ಮರಾಠರನ್ನ ಸೋಲ್ಸೋದಕ್ಕೆ ಬಂದು ಕಿತ್ತೂರನ್ ಕೂಡ ಅಧೀನ ಮಾಡ್ಕೊಂಡು ಹೋಗಿದ್ದ ಗಜೇಂದ್ರಗಡ ಒಪ್ಪಂದದ ಹಿಂದೆ ಮುಂದಿನ ಘಟನೆ ಇದು. ಹಂಗಾಗಿ ಇಲ್ಲಿ ಕೂಡ ಆತ ದಾಳಿ ಮಾಡಿದ್ದ. ದಾಳಿ ಮಾಡಿಬಿಟ್ಟು ಈ ಮಲ್ಲ ಸರ್ಜನನ್ನ ಏನ್ ಮಾಡ್ದ, ಮಲ್ಲ ಸರ್ಜನನ್ನ ಬಂಧಿಸ್ತಾನೆ ಟಿಪ್ಪು. ಈ ಮಲ್ಲ ಸರ್ಜನನ್ನ ಬಂಧಿಸಿ ಕಬ್ಬಾಳ ದುರ್ಗ ಅಂತ ಕೂಡ ಕರಿತೀವಿ. ಓಕೆ, ಯಾವ ದುರ್ಗ ಅದು? ಕಬ್ಬಾಳ ದುರ್ಗ ಕರಿತೀವಿ. ಈ ಕಬ್ಬಾಳ ದುರ್ಗದಲ್ಲಿ ಅವನನ್ನ ಬಂಧಿಸಿಟ್ಟ. ಬಟ್ ಅಲ್ಲಿಂದ ಮಲ್ಲ ಸರ್ಜಾ ತಪ್ಪಿಸ್ಕೊಂಡ್ಬಿಟ್ಟು ಆತ ಪುಣೆಗೆ ಓಡೋಗ್ತಾನೆ. ಅಲ್ಲಿಂದ ತಪ್ಪಿಸ್ಕೊಂಡು ಪುಣೆಗೆ ಹೋಗ್ತಾನೆ. ಯಾಕಂದ್ರೆ ಪೇಶ್ವೆಗಳ ಒಂದು ಫಾಲೋಯರ್ ಆಗಿದ್ದರಿಂದಾಗಿ ಪೂನಾಕ್ಕೆ ಆತ ತಪ್ಪಿಸ್ಕೊಂಡು ಓಡೋಗ್ತಾನೆ. ಅಲ್ಲಿಂದ ಮತ್ತೆ ಅವನು ಬರೋ ಅಷ್ಟೊತ್ತಿಗೆ ಒಂದಿಷ್ಟು ಅನಾರೋಗ್ಯ ಉಂಟಾಗ್ಬಿಟ್ಟು ಕೊನೆಗೆ ಆತ ಮರಣ ಹೊಂತಾನೆ. ಬಟ್ ಈ ಕಡೆ ಏನಾಗಿತ್ತು, ಸಾವಿರದ ಎಂಟುನೂರ ಹತ್ತೊಂಬತ್ತರ ವೇಳೆಗೆ ಕಿತ್ತೂರು ಸಂಸ್ಥಾನ ಆಟೋಮ್ಯಾಟಿಕ್ ಆಗಿ ಬ್ರಿಟಿಷರ ಆಡಳಿತಕ್ಕೆ ಒಳಪಡ್ತು. ಕಿತ್ತೂರು ಸಂಸ್ಥಾನ ಬ್ರಿಟಿಷರ ಆಡಳಿತಕ್ಕೆ ಒಳಗೊಂಡ್ಬಿಡ್ತು.
ಆ ಕಡೆ ಮಲ್ಲಸರ್ಜ ಕೂಡ ಸತ್ತೋಗ್ಬಿಟ್ಟಿದ್ದ. ಹಾಗಾಗಿ ಈಗ ಅಧಿಕಾರ ನಡೆಸುವ ಜವಾಬ್ದಾರಿಯ ಮುಂದೆ ಒಂದಿಷ್ಟು ಪ್ರಶ್ನೆಗಳು ಹೇಳೋದಕ್ಕೆ ಶುರುವಾಯಿತು. ಯಾಕೆಂದ್ರೆ ಮಲ್ಲಸರ್ಜನಿಗೆ ಇಬ್ರು ಜನ ಹೆಂಡತಿಯರಿದ್ರು. ಮಲ್ಲಸರ್ಜನಿಗೆ ಏನಾಗಿತ್ತು, ಇಬ್ರು ಜನ ಹೆಂಡತಿಯರು ಅಂತ ಕೂಡ ಕರಿತೀವಿ. ಒಬ್ರು ಒಂದ್ ಕಡೆ ರುದ್ರಮ್ಮ ಅಂತ ಇದೆ, ಮತ್ತೊಂದ್ ಕಡೆ ವೀರಮ್ಮ ಅಂತ ಇದೆ. ಸೊ ಅದನ್ನ ನೀವು ಎಕ್ಸಾಮ್ಸ್ ದೃಷ್ಟಿಯಿಂದ ನೀವೇ ಕನ್ಫರ್ಮ್ ಮಾಡ್ಕೋಬೇಕು. ಒಂದ್ ಕಡೆ ರುದ್ರಮ್ಮ ಅಂತಿದೆ, ಮತ್ತೊಂದ್ ಕಡೆ ವೀರಮ್ಮ ಅಂತಲೂ ಕೂಡ ಇದೆ. ಪ್ಲಸ್ ಎರಡನೇ ಹೆಂಡತಿಯಾಗಿದ್ದವ್ರೆ ರಾಣಿ ಚೆನ್ನಮ್ಮ ಇದ್ರು. ಓಕೆ, ಇದಕ್ಕೆ ಕನ್ಫರ್ಮ್ ಆಧಾರಗಳು ನಮಗೂ ಸಿಕ್ಕಿಲ್ಲ. ಎರಡನೇ ಹೆಂಡತಿ ಅನ್ನೋದಕ್ಕೆ ಕನ್ಫರ್ಮ್ ಇದೆ. ಹಂಗಾಗಿ ಈಗ ರುದ್ರಮ್ಮ ಆರ್ ವೀರಮ್ಮ ಆರ್ ಚೆನ್ನಮ್ಮ ಇವರು ಯಾರೋ ಒಬ್ರು ಅಧಿಕಾರ ಮಾಡಬೇಕು. ಬಟ್ ಇವರಿಬ್ಬರಿಗೂ ಕೂಡ ಮಕ್ಕಳಿರಲಿಲ್ಲ. ಹಾಗಾಗಿ ವೀರಮ್ಮನ ಒಬ್ಬ ಮಗನೇ, ಅಂದ್ರೆ ಸೋದರ ಸಂಬಂಧಿಯ ಮಗನೇ ಇದ್ದ, ಅವನನ್ನು ಇವರೇ ಸಾಕೊಂಡಿದ್ರು. ಹಾಗಾಗಿ ಇವನನ್ನ ಅಧಿಕಾರಕ್ಕೆ ತರ್ತಾರೆ. ಅವನ ಹೆಸರೇ ಶಿವಲಿಂಗ ರುದ್ರ ಸರ್ಜ. ಅವನನ್ನ ಏನಂತ ಕರೀತಾರೆ, ಶಿವಲಿಂಗ ರುದ್ರ ಸರ್ಜ ಅಂತ ಕೂಡ ಕರೀತಾರೆ. ಈ ಶಿವಲಿಂಗ ರುದ್ರ ಸರ್ಜ ಅಧಿಕಾರಕ್ಕೆ ಬರ್ತಾರೆ. ಹೀಗೆ ಅಧಿಕಾರಕ್ಕೆ ಬಂದ ತಕ್ಷಣ ಇವನು ಕೂಡ ಮರಾಠರ ಬೆಂಬಲ ಮತ್ತು ಬ್ರಿಟಿಷರ ಸಪೋರ್ಟ್ ಇಂದ ಹೋರಾಟವನ್ನ ಮಾಡಿ ಗೆಲುವನ್ನ ಸಾಧಿಸ್ತಾನೆ. ಹೀಗೆ ಗೆಲುವನ್ನ ಸಾಧಿಸಿದ ಸಂದರ್ಭಕ್ಕಾಗಿ 1820 ವೇಳೆಗೆ ಶಿವಲಿಂಗ ರುದ್ರ ಸರ್ಜನಿಗೆ ಬ್ರಿಟಿಷರು ಪುನಃ ಆನುವಂಶಿಕ ಆಡಳಿತದ ಅಧಿಕಾರವನ್ನ ಕೊಡ್ತಾರೆ. ಆನುವಂಶಿಕ ಆಡಳಿತದ ಅಧಿಕಾರ ಸಿಕ್ತಿ ಇವರಿಗೆ. ಬಟ್ ಏನೋ ವ್ಯವಸ್ಥೆ ತುಂಬಾ ಚೆನ್ನಾಗಿತ್ತು, ಆನುವಂಶಿಕ ಆಡಳಿತ ಅಧಿಕಾರ ಸಿಕ್ತು. ಶಿವಲಿಂಗ ರುದ್ರ ಸರ್ಜ ಇನ್ನೇನ್ ಕಿತ್ತೂರ್ನ ಸಕ್ಸಸ್ ಮಾಡಬೇಕು ಅಂತ ಇದ್ದ, ಅಷ್ಟರೊಳಗೇನಾಗ್ಬಿಡ್ತು, 1824 ಸ್ನೇಹಿತರೆ ಶಿವಲಿಂಗ ರುದ್ರ ಸರ್ಜ ಮರಣ ಹೊಂದ್ಬಿಟ್ಟ. ಯಾವಾಗ ಶಿವಲಿಂಗ ರುದ್ರ ಸರ್ಜ ಮರಣ ಹೊಂದಿದ್ನೋ ಈಗ ಅನಿವಾರ್ಯ ಚೆನ್ನಮ್ಮ ಅಧಿಕಾರ ಮಾಡಬೇಕು. ಕಾರಣ ಚೆನ್ನಮ್ಮನಿಗೂ ಮಕ್ಕಳಿಲ್ಲ, ಹಂಗಾಗಿ ಇವಳು ಒಬ್ಬ ದತ್ತು ಪುತ್ರನನ್ನ ತಗೋತಾಳೆ. ಅವನ ಹೆಸರೇ ಶಿವಲಿಂಗಪ್ಪ. ನೆನ್ಪಿಡ್ಗಳೆ, ಇವೆರಡು ಹೆಸರು ಕನ್ಫ್ಯೂಸ್ ಮಾಡ್ಕೋಬೇಡಿ. ಮೊದಲು ಆಳ್ವಿಕೆ ನಡೆಸಿದವನು ಶಿವಲಿಂಗ ರುದ್ರ ಸರ್ಜ, ಆಮೇಲೆ ಆಡಳಿತಕ್ಕೆ ಬಂದವನು ಶಿವಲಿಂಗಪ್ಪ. ಈಗ ಚೆನ್ನಮ್ಮ ಶಿವಲಿಂಗಪ್ಪನನ್ನ ಅಧಿಕಾರಕ್ಕೆ ತರಬೇಕು ಅಂತೇಳಿ ಇವನನ್ನ ದತ್ತು ತಗೊಳಕ್ ಶುರು ಮಾಡುತ್ತೆ. ಬಟ್ ಈ ದತ್ತು ತಗೊಂಡಿದ್ದನ್ನ ಅಲ್ಲಿನ ಕಲೆಕ್ಟರ್ ಆಗಿದ್ದವನು, ಧಾರವಾಡ ಪ್ರಾಂತ್ಯದ ಬ್ರಿಟಿಷ್ ಕಲೆಕ್ಟರ್ ಆಗಿದ್ದ, ಥ್ಯಾಕರೆ ಸಾಹೇಬ್. ಓಕೆ, ಈ ಥ್ಯಾಕರೆ ಅದನ್ನ ವಿರೋಧಿಸ್ಬಿಟ್ಟು ಮಾನ್ಯತೆಯನ್ನ ರದ್ದು ಮಾಡ್ತೀನಿ ಅಂತ ಹೇಳಿ ಕೂಡ ಹೇಳ್ದ. ಈ ರದ್ದು ಮಾಡ್ತೀನಿ ಅಂದ ತಕ್ಷಣ ಅನಿವಾರ್ಯವಾಗಿ ಥ್ಯಾಕರೆಯ ವಿರುದ್ಧ ಯುದ್ಧವನ್ನ ಸಂದರ್ಭಕ್ಕೆ ತರಬೇಕಾಯ್ತು. ಹಾಗೆ ಯುದ್ಧಕ್ಕೆ ಸಂದರ್ಭವನ್ನ ತರುವಾಗ ಕಿತ್ತೂರಿನಲ್ಲಿ ಎರಡು ಬಾರಿ ಯುದ್ಧಗಳಾಗಿದೆ. ಕಿತ್ತೂರಿನಲ್ಲಿ ಎರಡು ಟೈಮ್, ಫಸ್ಟ್ ಅಟೆಂಪ್ಟ್ ಅಂಡ್ ಸೆಕೆಂಡ್ ಅಟೆಂಪ್ಟ್, ಎರಡು ಅಟೆಂಪ್ಟ್ ಅಲ್ಲಿ ಯುದ್ಧಗಳು ಆಗಿದೆ. ಅದು ನಮ್ಗೆ ಕರೆಕ್ಟ್ ಆಗಿ ಗೊತ್ತಿರಬೇಕು. ಓಕೆ, ಎರಡು ಅಟೆಂಪ್ಟ್ ಅಲ್ಲಿ ಯುದ್ಧ ಆಗಿದೆ. 1824 ಇದು ಮೊದಲ ಬಾರಿ ಅಕ್ಟೋಬರ್ 23 ಅಂದ್ರೆ ಯೂನಿವರ್ಸಿಟಿ, ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯ ಕೆಲವು ಆಧಾರಗಳಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದೀನಿ. ಒರಿಜಿನಲಿ ಯೂನಿವರ್ಸಿಟಿಯಲ್ಲಿ ಕೊಡೋದ್ರಿಂದ ಇದು ಪ್ರಿಸ್ಕ್ರಿಪ್ಷನ್ಸ್ ಕರೆಕ್ಟ್ ಇರುತ್ತೆ. 1824 ಅಕ್ಟೋಬರ್ 23 ಸ್ನೇಹಿತರೆ ಇದು ಮೊದಲ ಹೋರಾಟ ನಡೆಯುತ್ತೆ. ಆ ಹೋರಾಟದಲ್ಲಿ ರಾಣಿ ಚೆನ್ನಮ್ಮ ಸೈನ್ಯದ ಸೇನಾಧಿಕಾರಿಯಾಗಿದ್ದವನೇ ಗುರು ಸಿದ್ದಪ್ಪ. ಯಾರು ಆರ್ಮಿ ಹೆಡ್ ಅಂದ್ರೆ ಗುರು ಸಿದ್ದಪ್ಪ ಆರ್ಮಿ ಹೆಡ್. ಅವಾಗಿನ್ನೂ ನಮ್ಗೆ ಸಂಗೊಳ್ಳಿ ರಾಯಣ್ಣ ಆ ರೆಜಿಮೆಂಟಲ್ ಒಂದ್ ಪಂಗಡದ ನಾಯಕ ಅಷ್ಟೆ, ಬಟ್ ಇಡೀ ರಾಣಿ ಚೆನ್ನಮ್ಮನ ಸೇನೆಯ ನಾಯಕತ್ವ ವಹಿಸ್ಕೊಂಡವನೇ ಗುರು ಸಿದ್ದಪ್ಪ. ಗುರು ಸಿದ್ದಪ್ಪ ಇದ್ರು. ಇವರು ಯುದ್ಧವನ್ನ ಸ್ಟಾರ್ಟ್ ಮಾಡ್ತಾರೆ. ಮೊದಲ ಹಂತದಲ್ಲಿ ಥ್ಯಾಕರೆ ಸಾಹೇಬನ ಸೇನೆ ಬ್ರಿಟಿಷರ ಸೇನೆಗೆ ಸೋಲಾಯ್ತು. ಆ ಸೋಲಿನ ಸಂದರ್ಭದಲ್ಲೇ ನಾವು ನೆನ್ಪಿಡ್ಕೋಬೇಕು ಅಮಟೂರು ಬಾಳಪ್ಪ. ಈ ಸ್ಟ್ರಾಂಗೆಸ್ಟ್ ಮನುಷ್ಯನನ್ನ ಇತಿಹಾಸ ಬಹಳ ಸ್ಟ್ರಾಂಗ್ ಆಗಿ ತಿಳಿಸ್ಬೇಕು. ಈ ಅಮಟೂರು ಬಾಳಪ್ಪನೇ ಥ್ಯಾಕರೆ ಸಾಹೇಬನನ್ನ ಕೊಂದದ್ದು.
ಅಮಟೂರು ಬಾಳಪ್ಪ ಏನ್ಮಾಡ್ದ, ಈ ಥ್ಯಾಕರೆಯನ್ನ ಕೊಂದ. ಈ ಥ್ಯಾಕರೆಯನ್ನ ಕೊಂದದ ಜೊತೆಗೆ ಇವನ್ ಜೊತೆ ಯುದ್ಧಕ್ಕೆ ಬಂದಂತ ಮೇಜರ್ ಜನರಲ್ಗಳಿದ್ರು, ಸ್ಟೀವನ್ಸನ್ ಯಾರಿದ್ರು, ಸ್ಟೀವನ್ಸನ್ ಇದ್ದ. ಈ ಸ್ಟೀವನ್ಸನ್ ಅನ್ನು ಕೂಡ ಅರೆಸ್ಟ್ ಮಾಡ್ತಾರೆ. ಜೊತೆಗೆ ಅಲ್ಲಿ ಇಲಿಯಟ್ ಬರ್ತಾನೆ ಅಧಿಕಾರಿ, ಬ್ರಿಟಿಷ್ ಅಧಿಕಾರಿ. ಇವರಿಬ್ಬರನ್ನು ಕೂಡ ಅರೆಸ್ಟ್ ಮಾಡಿ ಇಟ್ಕೊಂಡ್ರು. ಈಗ ಅರೆಸ್ಟ್ ಮಾಡಿ ಇಟ್ಕೊಂಡಿದ್ದಕ್ಕೆ ಬ್ರಿಟಿಷ್ ಸೇನೆಯೇ ಮತ್ತೊಮ್ಮೆ ಅನಿವಾರ್ಯವಾಗಿ ಈ ಯುದ್ಧಕ್ಕೆ ಸನ್ನದ್ಧಾಗಿ ರೆಡಿ ಆಯಿತು. ಸೊ ಹಂಗಾಗಿ ಎರಡನೇ ಬಾರಿ ಯುದ್ಧಕ್ಕೆ ಬರ್ತಾರೆ. ಅದು 1824 ಒಂದು ಸಂಧಾನ ಮಾತುಕತೆಗಾಗಿ ಬರ್ತಾರೆ. ಸಂಧಾನ ಮಾತುಕತೆಯಲ್ಲಿ 23 ಮತ್ತೊಮ್ಮೆ ಯುದ್ಧ ನಡೆಯುತ್ತೆ. 3 ಸ್ನೇಹಿತರು ನೆನ್ಬಿಡ್ತಾರೆ, 1824 3 ಓಕೆ. ಆವಾಗ ಮತ್ತೊಂದು ಸಂಧಾನದ ಮಾತುಕತೆ ಬಂತು. ನೀವು ಸ್ಟೀವನ್ಸನ್ ಮತ್ತು ಇಲಿಯಟ್ ನನ್ನ ಬಿಟ್ಕೊಡಿ, ನಿಮ್ಗೆ ಕೆಲವು ಪ್ರಾಂತ್ಯಗಳ ಮೇಲಿನ ಹಕ್ಕುಗಳನ್ನ ಬಿಟ್ಕೊಡ್ತೀವಿ ಅಂತ. ಬಟ್ ಅವ್ರು ಒಪ್ಕೊಳ್ತಾರೆ. ಈಗ ಸ್ವತಂತ್ರವನ್ನು ಮಾಡ್ಕೊಡ್ಬೇಕಾಗಿತ್ತು, ಬಟ್ ಬ್ರಿಟಿಷ್ ಅದನ್ನ ಉಲ್ಟಾ ಹೊಡೆದ್ಬಿಟ್ರು. ಬ್ರಿಟಿಷ್ ಆ ರೀತಿ ಉಲ್ಟಾ ಹೊಡೆಯ ಕಾರಣ ಯಾರು ಅಂತಂದ್ರೆ ಮಲ್ಲಪ್ಪ ಶೆಟ್ಟಿ. ಅವಾಗ ಬ್ರಿಟಿಷರು ಪರವಾಗಿದ್ದ. ಈ ಮಲ್ಲಪ್ಪ ಶೆಟ್ಟಿಯ ದ್ರೋಹ ತುಂಬಾನೇ ದೊಡ್ಡ ಮಟ್ಟದಲ್ಲಿ ಆಯ್ತು. ಯುದ್ಧ ಸ್ಟಾರ್ಟ್ ಆಯ್ತು, ಆದರೆ ಯುದ್ಧದಲ್ಲಿ ರಾಣಿ ಚೆನ್ನಮ್ಮನ ಫಿರಂಗಿಗಳಿಂದ ಗುಂಡುಗಳು ಹಾರಲೇ ಇಲ್ಲ. ಕಾರಣ ಅಂದ್ರೆ ಈ ಮಲ್ಲಪ್ಪ ಶೆಟ್ಟಿ ಮಾಡಿದಂತಹ ಮೋಸ. ಈ ಮೋಸದಿಂದಾಗಿ 1824 ಎರಡನೇ ಬಾರಿ ಯುದ್ಧ ನಡೀತು. ಈ ಯುದ್ಧದಲ್ಲಿ ಬ್ರಿಟಿಷ್ ಸೇನೆ ಚಾಪ್ಲಿನ್ ನೇತೃತ್ವದಲ್ಲಿ, ಕಮಿಷನರ್ ಆಗಿದ್ದ ಚಾಪ್ಲಿನ್ ನೇತೃತ್ವದಲ್ಲಿ ಯುದ್ಧಕ್ಕೆ ಬಂತು. ಯುದ್ಧದಲ್ಲಿ ಸೋಲ್ತಾರೆ. ಕಿತ್ತೂರು ಸೋಲನ್ನು ಅನುಭವಿಸ್ತು. ಓಕೆ, ಕಿತ್ತೂರಿಗೆ ಏನಾಯ್ತು, ಕಿತ್ತೂರು ಸೋಲ್ತೀಗ. ಕಿತ್ತೂರು ಸೋಲಾದ್ಮೇಲೆ ಏನಾಯ್ತು, ಅವ್ರನ್ನ ರಾಣಿ ಚೆನ್ನಮ್ಮ ಅವಳನ್ನ ಬೈಲು ಹೊಂಗಲ ಜೈಲಿಗೆ ಅವಳನ್ನ ಹಾಕ್ತಾರೆ. ಅಲ್ಲಿಗೆ ಹಾಕ್ತಾರೆ. ಕೊನೆಗೆ ಅಲ್ಲೂ ಕೂಡ ಅಷ್ಟೇ, 1824 ಈ ಯುದ್ಧದಲ್ಲಿ ಅರೆಸ್ಟ್ ಮಾಡ್ತಾರೆ. ಮುಂದೆ ಫೆಬ್ರವರಿ 21 ಆವಾಗ ಕಿತ್ತೂರು ರಾಣಿ ಚೆನ್ನಮ್ಮ ಅವರು ಅಲ್ಲಿ ಮರಣ ಹೊಂದ್ತಾರೆ. ಸೊ ಮರಣ ಹೊಂದಿದ ಮೇಲೂ ಕೂಡ ಹೋರಾಟಗಳು ಮುಂದುವರಿತು. ಆಗ ಗುರು ಸಿದ್ದಪ್ಪ ಅವ್ರನ್ನು ಕೂಡ ಬಂಧಿಸ್ತಾರೆ ಬ್ರಿಟಿಷ್ ಸೇನೆ. ರಾಣಿ ಚೆನ್ನಮ್ಮನಷ್ಟೇ ಅಲ್ಲ, ಗುರು ಸಿದ್ದಪ್ಪನನ್ನು ಅರೆಸ್ಟ್ ಮಾಡಿಬಿಟ್ಟು ಇವರನ್ನ ಬೆಳಗಾವಿ ಜೈಲಿಗೆ ಹಾಕ್ತಾರೆ. ಹಂಗಾಗಿ ಬೆಳಗಾವಿ ಜೈಲಲ್ಲಿ ಗುರು ಸಿದ್ದಪ್ಪ ಅವ್ರನ್ನ ಹಾಕಿದ ಮೇಲೆ ಈಗ ಸಂಗೊಳ್ಳಿ ರಾಯಣ್ಣ ತನ್ನ ದಂಗೆಯನ್ನ ಶುರು ಮಾಡ್ತಾರೆ. 1828 ಸಂಗೊಳ್ಳಿ ರಾಯಣ್ಣನ ದಂಗೆ ಶುರುವಾಯ್ತು. ಓಕೆ, ಅದನ್ ಕೂಡ ನಾವು ವೆರಿ ಇಂಟ್ರೆಸ್ಟಿಂಗ್ ಆಗಿ ನೋಡ್ಬೇಕು. 1828 ಸಂಗೊಳ್ಳಿ ರಾಯಣ್ಣನ ದಂಗೆ ಶುರುವಾಯಿತು. ಈ ಸಂಗೊಳ್ಳಿ ರಾಯಣ್ಣ ಶಿವಲಿಂಗಪ್ಪನನ್ನ ಕಿತ್ತೂರು ಸಂಸ್ಥಾನದ ಅರಸನನ್ನಾಗಿ ಮಾಡ್ಲೇಬೇಕು ಅಂತೇಳಿ ಹೋರಾಟವನ್ನು ಶುರು ಮಾಡ್ತಾನೆ. ಸೈನ್ಯವನ್ನ ಕಟ್ತಾನೆ, ಬಹಳಷ್ಟು ಜನರನ್ನ ಸೈನ್ಯವನ್ನ ಕಟ್ಬಿಟ್ಟು ಹೋರಾಟ ಏನೋ ಶುರು ಮಾಡ್ತಾನೆ. ಬಟ್ ಈ ಹೋರಾಟಕ್ಕೆ ಮೋಸ ಮಾಡಿದವ್ರ ಸಂಖ್ಯೆ ಜಾಸ್ತಿ ಆಗ್ತಾನೆ ಬಂತು. ಅವಾಗ ಬಹಳ ದೊಡ್ಡ ಮಿತ್ರ ಬಾಳಪ್ಪ ರಂಗನಗೌಡ, ಅವರ ಹೆಸರು ಯಾರು, ಸಂಗೊಳ್ಳಿ ರಾಯಣ್ಣಗೆ ಮೋಸ ಮಾಡಿದವ್ರೆ ಬಾಳಪ್ಪ ರಂಗನಗೌಡ ಅಂತ ಕರಿತೀವಿ. ಇವನೊಬ್ಬನೇನಲ್ಲ, ಬಹಳಷ್ಟು ಇವನ ಚಟುವಟಿಕೆಗಳನ್ನ ಹೇಳಿಕೊಟ್ಟವನು ಕೋದನಾಪುರದ ಲಿಂಗನಗೌಡ ಇವನು ಕೂಡ. ಪ್ಲಸ್ ಲಕ್ಕಪ್ಪ ಗೌಡ. ಸೊ ಇವರೆಲ್ಲರೂ ಸೇರ್ಕೊಂಡ್ಬಿಟ್ಟು ಇಲ್ಲಿ ಹೋರಾಟವನ್ನ ಒಂದು ಸಂಗೊಳ್ಳಿ ರಾಯಣ್ಣನ ವಿರುದ್ಧ ಸಂಚು ಮಾಡಿ ಅವನನ್ನ ಅರೆಸ್ಟ್ ಮಾಡ್ಕೊಡೋದಕ್ಕೆ ಬ್ರಿಟಿಷರಿಗೆ ಹೆಲ್ಪ್ ಮಾಡ್ತಾರೆ. ಈ ಬ್ರಿಟಿಷರ ಪರಿಣಾಮ 1830 ಸಂಗೊಳ್ಳಿ ರಾಯಣ್ಣ ಅರೆಸ್ಟ್ ಆಗ್ಬಿಟ್ಟು ಸ್ಥಳ ನಂದಗಡದಲ್ಲಿ ಅವನನ್ನ ನೇಣಾಕ್ತಾರೆ. ಸೊ ಅಲ್ಲಿಗೆ ಕಿತ್ತೂರ್ನ ಬಂಡಾಯ ಕ್ಲೋಸ್ ಆಗುತ್ತೆ. ಓಕೆ, ಅದಿಷ್ಟು ನಾವು ಕಿತ್ತೂರ್ನ ವಿಚಾರದಲ್ಲಿ ಓದ್ಬೇಕು. ನಾಳೆ ನಿಮ್ಗೆ ಮುಂದಿನ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತೀನಿ ನಗರ ದಂಗೆ ವಿಚಾರ. ಓಕೆ, ಆ ಬಂಡಾಯದಲ್ಲಿ ಇದಿಷ್ಟು ನೀವು ಮೊದಲ ಪಾರ್ಟ್ ಅಲ್ಲಿ ಇಷ್ಟನ್ನಂತೂ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಬೇಕಾಗತ್ತೆ. ಮೊದಲ ಸಶಸ್ತ್ರ ಬಂಡಾಯದಲ್ಲಿ ನಾವ್ ಎಲ್ಲಿ ತನಕ ಬಂದಿದೀವಿ ಅಂತಂದ್ರೆ 1769
1830 ವರೆಗೆ ಬಂದಿದ್ದೀನಿ, ಇನ್ನು 85ರವರೆಗೂ ಹೋಗಬೇಕು. ಹಂಗಾಗಿ ಇದು ಪಾರ್ಟ್ ಒನ್ ವಿಡಿಯೋ ಅಂತ ಅದಕ್ಕೋಸ್ಕರ ಹೇಳಿದ್ದು. ಓಕೆ, ಇಷ್ಟಾಗ್ಲಿ, ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮಗೆ ಬಹಳ ಸುಂದರವಾಗಿರ್ತಕ್ಕಂತಹ ಕರ್ನಾಟಕ ಇತಿಹಾಸದ ಒಂದು ಸ್ವತಂತ್ರ ಹೋರಾಟವನ್ನ ಕಂಪ್ಲೀಟ್ ಆಗಿ ಹೇಳ್ಕೊಡ್ತೀನಿ. ನನ್ನ ಜೊತೆ ಇರಿ, ನಿಮಗೆ ಮುಂದಿನ KPSC ಎಕ್ಸಾಮ್ಸ್ ಬೇಕಾಗುವಂತ, ನೀವು KPSC ಸಿಲೆಬಸ್ನ ಕರೆಕ್ಟ್ ಆಗಿ ನೋಡಿ, ಅಲ್ಲಿ ಸ್ವಾತಂತ್ರ್ಯ ಚಳುವಳಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಅಂತ ಒಂದು ಸ್ಪಷ್ಟವಾಗಿ ಕೊಟ್ಟಿರ್ತಾರೆ. ಹಾಗಾಗಿ ಇದು ಕಂಟಿನ್ಯೂ ಇರುತ್ತೆ. ನಿಮ್ಮೆಲ್ಲ ಸ್ನೇಹಿತರಿಗೆ ಹೇಳಬೇಕು, ಯಾಕೆ ಅಂತಂದ್ರೆ ನಮ್ಮಲ್ಲಿ ಬಹಳ ಜನ ಈ ಥಿಯರಿ ಕ್ಲಾಸ್ಗಳಂದ ತಕ್ಷಣ ಲೈವ್ ಬರೋದಿಲ್ಲ. ನೀವು ನಾನು ಫ್ರೀಯಾಗೇ ಹೇಳ್ಕೊಡ್ತೀನಿ ಅಂದ್ರೂ ನೀವು ಯಾಕೆ ಲೈವ್ ಬರಲ್ಲ ನನಗೆ ಗೊತ್ತಿಲ್ಲ. ಹಂಗಾಗಿ ಅಪ್ ಟು 1947 ವರೆಗೂ ಕೂಡ ಇದನ್ನ ಕಂಪ್ಲೀಟ್ ಮಾಡ್ಕೊಡ್ತೀನಿ. ಪ್ರತಿಯೊಬ್ಬರು ಅಟೆಂಡ್ ಆಗಿ, ನಿಮ್ಗೆ ಯಾರ್ಯಾರು ಕಷ್ಟದಲ್ಲಿದ್ದಾರೆ, ಯಾರ್ಯಾರಿಗೆ ನೋಡೋಕಾಗಲ್ಲ, ಅವರೆಲ್ಲರಿಗೂ ವಿಡಿಯೋ ಲಿಂಕ್ಗಳನ್ನ ಶೇರ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ವಿಡಿಯೋವನ್ನ ಸಕ್ಸಸ್ ಮಾಡ್ತೀರಿ ಅಂತ ಅಂದ್ಕೊಳ್ತೀನಿ. ಮುಂದಿನ ದಿನಗಳಲ್ಲಿ ಮತ್ತೆ ಸಿಗೋಣ. ಓಕೆ, ಬಾಯ್, ಥ್ಯಾಂಕ್ ಯು, ಬಾಯ್.